ನಮಸ್ತೆ ಅಕ್ಕ, ಈ ಬಾರಿ ನೀವು ಯಾವ ಬಗೆಯ ಆನ್ಲೈನ್ ಸೇವೆಯನ್ನು ನೀಡ್ತಾ ಇದ್ದೀರಾ? ಈ ಬಾರಿ ನಾನು ನಿಮಗೆ ವಿಭಿನ್ನ ಪ್ರಕಾರದ ಸಿಟಿಜನ್ ಸೆಂಟ್ರಿಕ್ ಸರ್ವಿಸಸ್ ಅಂದ್ರೆ ಬ್ಯಾಂಕಿಂಗ್ ಸೌಲಭ್ಯ, ವಿಮೆ ಸೌಲಭ್ಯ, ಕಾಸ್ಟ್ ಸರ್ಟಿಫಿಕೇಟ್ ಜಾರಿ ಮಾಡುವುದು, ರೆಸಿಡೆಂಟ್ ಸರ್ಟಿಫಿಕೇಟ್ ಮಾಹಿತಿ ಇತ್ಯಾದಿಗಳನ್ನು ಇವರ ಆನ್ಲೈನ್ ಪೋರ್ಟಲ್ನ ಮೂಲಕ ತಿಳಿಸಿಕೊಡ್ತೀನಿ. ಅಕ್ಕ, ಇದು ಬಹಳ ಆಸಕ್ತಿಕರವಾಗಿದೆ. ನಾನು ಈ ಸೌಲಭ್ಯಗಳನ್ನು ಹೇಗೆ ಬಳಸಿಕೊಳ್ಳಬಹುದು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ ರೋಹನ್, ಬನ್ನಿ ವಿಭಿನ್ನ ಪ್ರಕಾರದ ಈ ಡಿಸ್ಟ್ರಿಕ್ಟ್ ಸೇವೆಗಳನ್ನು ಪ್ರಾರಂಭಿಸೋಣ. ಇದರಲ್ಲಿ ಕಾಸ್ಟ್ ಸರ್ಟಿಫಿಕೇಟ್, ರೆಸಿಡೆಂಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಜಾರಿ ಮಾಡುವುದು ಸೇರಿರುತ್ತದೆ. ನಮಸ್ಕಾರ ಗೀತಾ, ನನಗೆ ನನ್ನ ಕಾಸ್ಟ್ ಸರ್ಟಿಫಿಕೇಟ್ ಹೇಗೆ ಸಿಗಬಹುದು ಅಂತ ವಿಸ್ತಾರವಾಗಿ ಹೇಳ್ತೀರಾ? ಹೌದು, ಖಂಡಿತ. ಕಾಸ್ಟ್ ಸರ್ಟಿಫಿಕೇಟ್ನ ಸೌಲಭ್ಯ ಭಾರತ ಸರ್ಕಾರ ಭಾರತೀಯ ಸಂವಿಧಾನಕ್ಕೆ ಅನುಸಾರವಾಗಿ ವಿಶಿಷ್ಟ ಜಾತಿ ಅಥವಾ ಉಪಜಾತಿಯ ಭಾರತೀಯ ನಾಗರಿಕರಿಗೆ ವಿಶೇಷ ಯೋಜನೆಗಳು ಹಾಗೂ ಮೀಸಲಾತಿಯಂತಹ ಲಾಭಗಳನ್ನು ನೀಡಲಾಗುತ್ತಿದೆ. ಕಾಸ್ಟ್ ಸರ್ಟಿಫಿಕೇಟ್ಗಾಗಿ ಅಪ್ಲೈ ಮಾಡಲು ಈ ಕೆಳಗಿನ ಘಟ್ಟಗಳನ್ನು ಅನುಸರಿಸಿ. ಮೊದಲು ಈ ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಯಾವುದೇ ತಪ್ಪುಗಳಿಲ್ಲದೆ ಸರಿಯಾದ ಅವಶ್ಯಕ ಡಿಸ್ಕ್ರಿಪ್ಷನ್ ಭರ್ತಿ ಮಾಡಿ. ನಂತರ ನಿಮ್ಮ ಹತ್ತಿರದ ಯಾವುದೇ ನೋಟರಿಯ ಬಳಿ ಹೋಗಿ ನೋಟರೈಸ್ ಮಾಡಿಸಿಕೊಳ್ಳಿ. ಅಪ್ಲೈ ಮಾಡುವುದಕ್ಕೆ ಮುಂಚೆ ಫಾರ್ಮ್ ಅನ್ನು ಸರಿಯಾಗಿ ಮತ್ತೊಮ್ಮೆ ಓದಿಕೊಳ್ಳಿ. ನಾನು ಅಪ್ಲೈ ಮಾಡೋದರ ಜೊತೆಗೆ ಏನಾದರೂ ಡಾಕ್ಯುಮೆಂಟ್ಸ್ ಲಗತ್ತಿಸಬೇಕಾ? ಹೌದು, ನೀವು ಕಾಸ್ಟ್ ಸರ್ಟಿಫಿಕೇಟ್ ಫಾರ್ಮ್ನೊಂದಿಗೆ ಈ ಡಾಕ್ಯುಮೆಂಟ್ಸ್ ಅನ್ನು ಲಗತ್ತಿಸಬೇಕು. ಯಾವುದೇ ಬಗೆಯ ಐಡೆಂಟಿಟಿ ಪ್ರೂಫ್ ಅಂದರೆ ವೋಟರ್ ಐಡಿ, ಪಾಸ್ಪೋರ್ಟ್, ಡ್ರೈವರ್ಸ್ ಲೈಸೆನ್ಸ್, RSBY ಕಾರ್ಡ್, ಆಧಾರ್ ಕಾರ್ಡ್, ಸರ್ಕಾರಿ ಅಥವಾ ಸರ್ಕಾರೇತರ ಸಂಘಗಳಿಂದ ಇಶ್ಯೂ ಮಾಡಲಾದ ಯಾವುದೇ ಐಡೆಂಟಿಟಿ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ಮನರೇಗಾ ಜಾಬ್ ಕಾರ್ಡ್, ಯಾವುದೇ ಒಂದು ಪ್ರತಿ ಅಡ್ರೆಸ್ ಪ್ರೂಫ್ನ ಅಂದರೆ ವೋಟರ್ ಐಡಿ, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ವಿದ್ಯುತ್ ಬಿಲ್, ನೀರಿನ ಬಿಲ್ 7x12 ಹಾಗೂ 8A ನ ಕಾಪಿ, ರೆಂಟ್ನ ರಸೀದಿ, ಟೆಲಿಫೋನ್ ಬಿಲ್, ರೇಷನ್ ಕಾರ್ಡ್ ಅಥವಾ ಪ್ರಾಪರ್ಟಿ ಕಾಪಿ. ಕಾಸ್ಟ್ ಸರ್ಟಿಫಿಕೇಟ್ಗಾಗಿ ಒಂದು ಅಫಿಡವಿಟ್, ನಿಮ್ಮ ಯಾವುದೇ ಸಂಬಂಧಿಕರ ಕಾಸ್ಟ್ ಪ್ರೂಫ್, ನಿಮ್ಮ ಅಥವಾ ಇಲ್ಲಾಂದ್ರೆ ನಿಮ್ಮ ತಂದೆಯವರ ಪ್ರೈಮರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ನ ಕಾಪಿ. ಅಪ್ಲಿಕೆಂಟ್ ಅವರ ತಂದೆ ಅಥವಾ ಸಂಬಂಧಿಕರಲ್ಲಿ ಯಾರದೇ ಒಬ್ಬರ ಜನ್ಮದಿನದ ಪ್ರತಿ. ಅರ್ಜಿದಾರನ ತಂದೆ ಅಥವಾ ಸಂಬಂಧಿಕರ ಕಾಸ್ಟ್ ಅಥವಾ ಕಮ್ಯುನಿಟಿಯ ಮಾಹಿತಿ ಇರುವಂತಹ ಗವರ್ನಮೆಂಟ್ ಸರ್ವಿಸ್ ರೆಕಾರ್ಡ್ ಬುಕ್. ಸೋಷಿಯಲ್ ಜಸ್ಟಿಸ್ನ ಮೂಲಕ ಜಾರಿ ಮಾಡಲಾಗಿರುವ ಒಂದು ಕಾಸ್ಟ್ನ ದಾಖಲೆಗಳು. ಸ್ಕ್ರೂನಿಟಿ ಕಮಿಟಿಯ ಮೂಲಕ ಜಾರಿ ಮಾಡಲಾಗಿರುವ ತಂದೆ ಅಥವಾ ಸಂಬಂಧಿಯ ವಾಯಿದೆ ಸರ್ಟಿಫಿಕೇಟ್. ರೆವಿನ್ಯೂ ರೆಕಾರ್ಡ್ಸ್ ಅಥವಾ ವಿಲೇಜ್ ಪಂಚಾಯತ್ ರೆಕಾರ್ಡ್ನ ಒಂದು ಕಾಪಿ. ಜಾತಿಯ ನೋಟಿಫಿಕೇಶನ್ನ ದಿನಾಂಕಕ್ಕೆ ಮುನ್ನ ರೆಸಿಡೆನ್ಸ್ ಪ್ರೂಫ್. ಕಾಸ್ಟ್ ಸರ್ಟಿಫಿಕೇಟ್ಗಾಗಿ ನಾವು ಕೆಲವು ಅಪ್ಲಿಕೇಶನ್ ಫೀಸ್ ಅನ್ನು ಕೂಡ ಜಮಾ ಮಾಡಬೇಕಾ? ಇಲ್ಲ, ಖಂಡಿತ ಇಲ್ಲ. ರೆಸಿಡೆಂಟ್ ಸರ್ಟಿಫಿಕೇಟ್ಗಾಗಿ ಅಪ್ಲಿಕೇಶನ್ ಭರ್ತಿ ಮಾಡುವ ಪ್ರೊಸೀಜರ್ ಯಾವುದು? ರೆಸಿಡೆಂಟ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡುವ ವಿಧಾನ ಕಾಸ್ಟ್ ಸರ್ಟಿಫಿಕೇಟ್ ಜಾರಿ ಮಾಡುವ ರೀತಿಯಲ್ಲಿಯೇ ಇರುತ್ತದೆ. ಈ ವಿಷಯದಲ್ಲಿ ಯಾವ ಡಾಕ್ಯುಮೆಂಟ್ಸ್ನ ಅವಶ್ಯಕತೆ ಇರುತ್ತದೆ? ರೆಸಿಡೆಂಟ್ ಸರ್ಟಿಫಿಕೇಟ್ ಫಾರ್ಮ್ನೊಂದಿಗೆ ಈ ದಾಖಲೆಗಳನ್ನು ಲಗತ್ತಿಸುವುದು ಅವಶ್ಯಕ. ಯಾವುದೇ ಐಡೆಂಟಿಟಿ ಪ್ರೂಫ್, ವೋಟರ್ ಐಡಿ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಆಧಾರ್ ಕಾರ್ಡ್, ಇವುಗಳಲ್ಲಿ ಯಾವುದಾದರೂ ಒಂದು ಪರಿಚಯದ ಪತ್ರ. ಗಮನದಲ್ಲಿಡಿ, ಅರ್ಜಿದಾರನ ಹೆಸರು, ಅಪ್ಲಿಕೇಶನ್ ಹಾಗೂ ಆಧಾರ್ ಕಾರ್ಡ್ ಎರಡರಲ್ಲೂ ಒಂದೇ ಆಗಿರಬೇಕು. ಪ್ರಿಸ್ಕ್ರೈಬ್ಡ್ ಪರ್ಫಾರ್ಮಾನಲ್ಲಿ ಸೆಲ್ಫ್ ಡಿಕ್ಲರೇಷನ್, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ವಿಷಯದಲ್ಲಿ ವಯಸ್ಕರ ಸೆಲ್ಫ್ ಡಿಕ್ಲರೇಷನ್ ಅವಶ್ಯಕವಾಗಿದೆ.
ಅಪ್ಲಿಕೇಶನ್ ಜಮಾ ಮಾಡುವಾಗ ಅಥವಾ ಅದರ ವೆರಿಫಿಕೇಶನ್ ಸಮಯದಲ್ಲಿ ಅರ್ಜಿದಾರನ ಭಾವಚಿತ್ರ ವೆಬ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಆ ಭಾವಚಿತ್ರವನ್ನು ಆಧಾರ್ ಕಾರ್ಡಿನ ಭಾವಚಿತ್ರದೊಂದಿಗೆ ಹೋಲಿಸಲಾಗುತ್ತೆ. ಮುಂಚೆಯೇ ನಮೂದಿಸಲಾಗಿರುವ ನಿಮ್ಮ ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಪ್ರೂಫ್ ಅದರಲ್ಲಿ ಒಂದು. ಜನ್ಮ ದಿನಾಂಕದ ಪ್ರೂಫ್ ಅಂದರೆ ಬರ್ತ್ ಸರ್ಟಿಫಿಕೇಟ್, ಸ್ಕೂಲ್ ಸರ್ಟಿಫಿಕೇಟ್ ಅಥವಾ ಪಾಸ್ಪೋರ್ಟ್. 3 ವರ್ಷ ನಿರಂತರವಾಗಿ ದೆಹಲಿ ನಿವಾಸಿ ಆಗಿರುವ ಪ್ರೂಫ್ ಅಂದರೆ ಎಜುಕೇಷನ್ ಸರ್ಟಿಫಿಕೇಟ್, ವಿದ್ಯುತ್ ಬಿಲ್, ಮನೆಯ ಟ್ಯಾಕ್ಸ್, ನೀರಿನ ಬಿಲ್ ಇತ್ಯಾದಿ. ಗಮನ ಇರಲಿ, ಎಲ್ಲ ಡಾಕ್ಯುಮೆಂಟ್ ಗೆಜೆಟೆಡ್ ಆಫೀಸರ್ನಿಂದ ಅಟೆಸ್ಟೆಡ್ ಆಗಿರಬೇಕು. ನೀವು ಅವರ ಐ ಕಾರ್ಡ್ನ ಕಾಪಿ ಹಾಗೂ ಅವರ ಫೋನ್ ನಂಬರ್ ಅನ್ನು ಕೂಡ ಲಗತ್ತಿಸಬೇಕು. ಈ ಸರ್ಟಿಫಿಕೇಟ್ಗಾಗಿ ಅಪ್ಲಿಕೇಶನ್ ಫೀ ಬೇಕಾಗತ್ತಾ? ಇಲ್ಲ, ಈ ಸೇವೆ ಸಂಪೂರ್ಣ ಉಚಿತವಾಗಿದೆ. ಅಷ್ಟಕ್ಕೂ ಈ ಸರ್ಟಿಫಿಕೇಟ್ ಜಾರಿಯಾಗಲು ಎಷ್ಟು ಸಮಯ ಹಿಡಿಯುತ್ತದೆ? ಅಷ್ಟೇನೂ ಅಲ್ಲ, ರೆಸಿಡೆಂಟ್ ಸರ್ಟಿಫಿಕೇಟ್ ಇಶ್ಯೂ ಆಗಲು 14 ದಿನಗಳು ಬೇಕು. ಓ, ಬಹಳ ಒಳ್ಳೆಯದು. ಇಷ್ಟು ಮಾತ್ರ ಅಲ್ಲದೆ ಬೇರೆ ಏನಾದರೂ ಸರ್ಟಿಫಿಕೇಟ್ಗಳಿವೆಯಾ ನಾವು ಮಾಹಿತಿ ಪಡ್ಕೊಳ್ಬೇಕಾದ್ದು? ಹೌದು, ನಾವು ಇನ್ಕಮ್ ಸರ್ಟಿಫಿಕೇಟ್ನ ಬಗ್ಗೆಯೂ ಜಾಗರೂಕರಾಗಿರಬೇಕು. ಇದು ಎಲ್ಲ ಮೂಲಗಳಿಂದಲೂ ಫ್ಯಾಮಿಲಿ ಇನ್ಕಮ್ನೊಂದಿಗೆ ಆಧರಿಸಲ್ಪಟ್ಟಿರುತ್ತದೆ. ನಾವು ಈಗ ತಾನೇ ಚರ್ಚೆ ಮಾಡಿದಂತೆ ಈ ಅಪ್ಲಿಕೇಶನ್ನ ಪ್ರಕ್ರಿಯೆ ಕಾಸ್ಟ್ ಸರ್ಟಿಫಿಕೇಟ್ ಅಥವಾ ರೆಸಿಡೆಂಟ್ ಸರ್ಟಿಫಿಕೇಟ್ನಂತೆಯೇ ಇರುತ್ತದೆ. ಆದರೆ ವ್ಯತ್ಯಾಸ ಏನೆಂದರೆ ಈ ಸೇವೆ ಚಾರ್ಜಬಲ್ ಆಗಿದೆ. ಇನ್ಕಮ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ನ ಫೀಸ್ ಎಷ್ಟಿರುತ್ತೆ? ಕೇವಲ 30 ರೂಪಾಯಿ. ವಾ, ಇದಂತೂ ಅಗವಾಗಿದೆ. ಈ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟು ದಿನದಲ್ಲಿ ಸಿಗುತ್ತೆ? ಅಷ್ಟೇನಿಲ್ಲ, ನೀಡಿರುವ ಅಪ್ಲಿಕೇಶನ್ನ ವೆರಿಫಿಕೇಶನ್ನ ನಂತರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ 7 ದಿನಗಳ ಒಳಗೆ ಸಿಗುತ್ತದೆ. ನಾನು ವೋಟರ್ ಐಡಿಗಾಗಿ ಯಾವ ರೀತಿ ಅಪ್ಲೈ ಮಾಡಬಹುದು? ವೋಟರ್ ಐಡಿಯ ರಚನೆಗಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ 6 ಅನ್ನು ಭರ್ತಿ ಮಾಡುವುದು ಅವಶ್ಯಕ. ಮನವಿ ಅಕ್ಸೆಪ್ಟ್ ಆದ ನಂತರ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿ ನೋಂದಣಿ ಮಾಡಲಾಗುವುದು. ನಾವು ವೋಟರ್ ಐಡಿಗಾಗಿ ಆನ್ಲೈನ್ನಲ್ಲಿ ಕೂಡ ಅಪ್ಲೈ ಮಾಡಬಹುದಾ? ಹೌದು, ಖಂಡಿತ. ಆದರೆ ಕೆಲವು ಸರಳವಾದ ಘಟ್ಟಗಳನ್ನು ಅನುಸರಿಸಬೇಕು. ಸ್ಟೆಪ್ 1, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ಗೆ ಹೋಗಬೇಕು. ಸ್ಟೆಪ್ 2, ನ್ಯಾಷನಲ್ ವೋಟರ್ ಸರ್ವಿಸಸ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ. ಸ್ಟೆಪ್ 3, ನಂತರ ಅಪ್ಲೈ ಆನ್ಲೈನ್ ಫಾರ್ ರಿಜಿಸ್ಟ್ರೇಷನ್ ಆಫ್ ನ್ಯೂ ವೋಟರ್ ಮೇಲೆ ಕ್ಲಿಕ್ ಮಾಡಿ. ಸ್ಟೆಪ್ 4, ಡೀಟೇಲ್ಸ್ ಅನ್ನು ಭರ್ತಿ ಮಾಡಿ ಹಾಗೂ ಅವಶ್ಯಕ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಸ್ಟೆಪ್ 5, ಅಂತ್ಯದಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ನಲ್ಲಿ ಒಂದು ಪರ್ಸನಲ್ ವೋಟರ್ಸ್ ಐಡಿ ಲಿಂಕ್ ಅನ್ನು ಪಡೆಯುವಿರಿ. ಆ ಲಿಂಕ್ನಿಂದ ನೀವು ನಿಮ್ಮ ವೋಟರ್ ಐಡಿ ಅಪ್ಲಿಕೇಶನ್ನ ಸ್ಟೇಟಸ್ ಅನ್ನು ನೋಡಬಹುದು. ಮನವಿಯ ನಂತರ ನನಗೆ 8 ದಿನಗಳ ನಂತರ ವೋಟರ್ ಐಡಿ ಸಿಗುತ್ತದೆ? ನಿಮಗೆ ನಿಮ್ಮ ಮನವಿಯ ದಿನಾಂಕದಿಂದ 1 ತಿಂಗಳ ಒಳಗೆ ನಿಮ್ಮ ವೋಟರ್ ಐಡಿ ಸಿಗುತ್ತದೆ. ವೋಟರ್ ಐಡಿಯ ಅರ್ಜಿಗಾಗಿ ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು? ಇದಕ್ಕಾಗಿ ನಿಮಗೆ 1 ಪಾಸ್ಪೋರ್ಟ್ ಆಕಾರದ ಫೋಟೋ, 1 ಐಡೆಂಟಿಟಿ ಪ್ರೂಫ್, 1 ಅಡ್ರೆಸ್ ಪ್ರೂಫ್ನ ಅವಶ್ಯಕತೆ ಇದೆ. ಇಲ್ಲಿವರೆಗೆ ನಾವು ಸರ್ಕಾರಿ ವೆಬ್ಸೈಟ್ನಿಂದ ಅವಶ್ಯಕ ಮಾಹಿತಿಯನ್ನು ತೆಗೆದುಕೊಳ್ಳುವುದರ ಬಗ್ಗೆ ಕಲಿತುಕೊಂಡ್ವಿ. ಈಗ ಮಜವಾದಂತಹ ಚಟುವಟಿಕೆಯಲ್ಲಿ ಭಾಗವಹಿಸೋಣ. ನಾನು ಡಿಜಿಟಲ್ ಲಾಕರ್ಸ್ ಬಗ್ಗೆ ಕೂಡ ಕೇಳಿದ್ದೀನಿ, ನೀವು ಅದರ ಪ್ರಯೋಜನದ ಬಗ್ಗೆ ನಮ್ಗೆ ಹೇಳ್ತೀರಾ? ಹೌದು, ಖಂಡಿತ. ಡಿಜಿಟಲ್ ಲಾಕರ್ ಸರ್ಕಾರದ ಮೂಲಕ ಜಾರಿಯಾಗಿರುವ ದಾಖಲೆಗಳನ್ನು ಅಕ್ಸೆಸ್ ಮಾಡಲು ಒಂದು ಸುರಕ್ಷಿತ ಮಾರ್ಗವಾಗಿದೆ. ಇದು ಆಧಾರದ ಮೂಲಕ ನೀಡಲಾಗಿರುವ ಪ್ರಮಾಣೀಕೃತ ಸೇವೆಗಳನ್ನು ಬಳಸಿಕೊಳ್ಳುತ್ತದೆ. ಇದು ಭೌತಿಕ ದಾಖಲೆಗಳ ಉಪಯೋಗವನ್ನು ಸಮಾಪ್ತಿಗೊಳಿಸುತ್ತದೆ ಹಾಗೂ ಸರ್ಕಾರಿ ಸಂಸ್ಥೆಗಳಲ್ಲಿ ಪ್ರಮಾಣೀಕೃತಗೊಂಡ ಎಲೆಕ್ಟ್ರಾನಿಕ್ ದಾಖಲೆಗಳನ್ನು ನೀವು ಹಂಚಿಕೊಳ್ಳಬಹುದು. ಇದು ನಾಗರಿಕರಿಗೆ ಒಂದು ಮೀಸಲಾಗಿರುವ ವ್ಯಕ್ತಿಗತ ಇ ಸ್ಟೋರೇಜ್ ಸ್ಥಳವನ್ನು ನೀಡುತ್ತದೆ. ಇದು ಅವರ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆಯಾಗಿರುತ್ತದೆ. ಇದು ಸರ್ಕಾರಿ ವಿಭಾಗಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ಕಾಗದ ಪತ್ರಗಳ ಕಾರಣದಿಂದ ಆಗಲಿರುವ ಪ್ರಕ್ರಿಯೆ ಖರ್ಚುಗಳನ್ನು ಕಡಿಮೆ ಮಾಡುತ್ತದೆ.
ಇದು ಸಮಯ ಮತ್ತು ಪರಿಶ್ರಮವನ್ನು ಕಡಿಮೆ ಮಾಡುತ್ತದೆ, ಏಕೆಂದರೆ ಇದರಲ್ಲಿ ದಾಖಲೆ ಪತ್ರಗಳನ್ನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಎಲೆಕ್ಟ್ರಾನಿಕ್ ವಿಧಾನದಿಂದ ಬಳಸಿಕೊಳ್ಳಬಹುದು. ಡಿಜಿಟಲ್ ಲಾಕರ್ನಲ್ಲಿ ಸೈನ್ ಅಪ್ ಮಾಡಲು ಯಾವ ವಸ್ತುಗಳ ಅವಶ್ಯಕತೆ ಇರುತ್ತದೆ? ನಿಮಗೆ ನಿಮ್ಮ ಆಧಾರ್ ಸಂಖ್ಯೆ ಹಾಗೂ ಅದಕ್ಕೆ ಜೊತೆಯಾಗಿರುವ ಮೊಬೈಲ್ ಸಂಖ್ಯೆಯ ಅವಶ್ಯಕತೆ ಇದೆ. ನಾವು ಡಿಜಿಟಲ್ ಲಾಕರ್ ಹೇಗೆ ಮಾಡೋದು? ಸೈನ್ ಅಪ್ ಮಾಡಲು ಡಿಜಿಟಲ್ ಲಾಕರ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ. ಸೈನ್ ಅಪ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ತದನಂತರ ನಿಮ್ಮ ಮೊಬೈಲ್ ಅನ್ನು ನಮೂದಿಸಿ ಹಾಗೂ ಕಂಟಿನ್ಯೂ ಬಟನ್ ಅನ್ನು ಒತ್ತಿ. ನಿಮ್ಮ ಮೊಬೈಲ್ನಲ್ಲಿ ದೊರೆತಿರುವ ಒಟಿಪಿಯನ್ನು ನಮೂದಿಸಿ ಹಾಗೂ ವೆರಿಫೈ ಬಟನ್ ಅನ್ನು ಒತ್ತಿ. ತದನಂತರ ನಿಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನು ನಮೂದಿಸಿ ಹಾಗೂ ಸೈನ್ ಅಪ್ ಬಟನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಹಾಗೂ ಸಬ್ಮಿಟ್ ಬಟನ್ ಅನ್ನು ಒತ್ತಿ. ಒಟಿಪಿಯನ್ನು ನಮೂದಿಸಿ ಹಾಗೂ ವೆರಿಫೈ ಬಟನ್ ಅನ್ನು ಒತ್ತಿ. ಪ್ರಸ್ತುತ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಲು ಡ್ಯಾಶ್ಬೋರ್ಡ್ ಅನ್ನು ವೀಕ್ಷಿಸಿ. ನೀವು ಯಾವುದೇ ಇಮೇಲ್ ಐಡಿಯಲ್ಲಿ ನಿಮ್ಮ ದಾಖಲೆಗಳನ್ನು ಹಂಚಿಕೊಳ್ಳಬಹುದು. ನೀವು ಅಪ್ಲೋಡ್ ಆಗಿರುವ ದಾಖಲೆಗಳ ಮೇಲೆ ಇ ಸೈನ್ ಕೂಡ ಮಾಡಬಹುದು. ಇದನ್ನು ದಾಖಲೆಗಳ ಮೇಲೆ ಅಫಿಷಿಯಲ್ ಡಿಜಿಟಲ್ ಸಹಿಯ ರೂಪದಲ್ಲಿ ಬಳಸಿಕೊಳ್ಳಬಹುದು. ಬ್ಯಾಂಕಿಂಗ್ ಕೂಡ ಒಂದು ಅವಶ್ಯಕ ಸಿಟಿಜನ್ ಸೆಂಟ್ರಿಕ್ ಸರ್ವಿಸ್ ಆಗಿದೆ. ಈ ಸೇವೆ ಗ್ರಾಹಕರಿಗೆ ಫೈನಾನ್ಷಿಯಲ್ ಸೇವೆ ನೀಡುತ್ತದೆ. ಇದರಿಂದ ಜನರ ಜೀವನ ಉತ್ತಮವಾಗುತ್ತದೆ. ಈ ನಡುವೆ ಬ್ಯಾಂಕ್ನ ಸೇವೆಗಳು ಅಡ್ವಾನ್ಸ್ ಆಗುತ್ತಿದೆ. ಇದು ಗ್ರಾಹಕರನ್ನು ಆಕರ್ಷಿಸುತ್ತಿದೆ ಹಾಗೂ ಸಹಾಯ ಕೂಡ ಮಾಡುತ್ತದೆ. ನೀವು ಕೆಲವು ಸರಳವಾದ ಘಟ್ಟಗಳನ್ನು ಅನುಸರಿಸಬೇಕು ಅಷ್ಟೇ. ಸ್ಟೆಪ್ 1. ಮೊದಲು ನೀವು ಯಾವ ಪ್ರಕಾರದ ಖಾತೆ ತೆರೆಯಲು ಬಯಸುವಿರಿ ಎಂದು ನಿರ್ಧರಿಸಿ, ಅಂದರೆ ಸೇವಿಂಗ್ ಅಕೌಂಟ್, ಕರೆಂಟ್ ಅಕೌಂಟ್ ಅಥವಾ ರಿಕರಿಂಗ್ ಅಕೌಂಟ್. ಸ್ಟೆಪ್ 2. ನಂತರ ನಿಮಗೆ ಇಷ್ಟವಾದ ಯಾವುದೇ ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ ಅಧಿಕಾರಿಯನ್ನು ಭೇಟಿ ಮಾಡಿ. ಸ್ಟೆಪ್ 3. ತದನಂತರ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಲು ಓಪನಿಂಗ್ ಫಾರ್ಮ್ ಅನ್ನು ಭರ್ತಿ ಮಾಡಿ. ಸ್ಟೆಪ್ 4. ನಿಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲು ರೆಫರೆನ್ಸಸ್ ನೀಡಿ. ಸ್ಟೆಪ್ 5. ತದನಂತರ ಅವಶ್ಯಕ ಡಾಕ್ಯುಮೆಂಟ್ಸ್ನೊಂದಿಗೆ ಸಬ್ಮಿಟ್ ಮಾಡಿ. ಸ್ಟೆಪ್ 6. ನಿಮ್ಮ ಬ್ಯಾಂಕ್ ಖಾತೆ ಓಪನಿಂಗ್ ಫಾರ್ಮ್ ಅನ್ನು ಬ್ಯಾಂಕ್ ಅಧಿಕಾರಿ ವೆರಿಫೈ ಮಾಡುವರು. ಸ್ಟೆಪ್ 7. ಅಂತ್ಯದಲ್ಲಿ ಓಪನ್ ಆದ ಬ್ಯಾಂಕ್ ಖಾತೆಯಲ್ಲಿ ಇನಿಷಿಯಲ್ ಅಮೌಂಟ್ ಅನ್ನು ಜಮಾ ಮಾಡಿರಿ. ಸ್ಟೆಪ್ 8. ಅಂತ್ಯದಲ್ಲಿ ನೀವು ನಿಮ್ಮ ಚೆಕ್ಬುಕ್, ಪಾಸ್ಬುಕ್, ಡೆಬಿಟ್ ಕಾರ್ಡ್ ಹಾಗೂ ಇಂಟರ್ನೆಟ್ ಬ್ಯಾಂಕಿಂಗ್ ಡೀಟೇಲ್ ಅನ್ನು ಕೂಡ ತೆಗೆದುಕೊಳ್ಳಿ. ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ಹೇಗೆ ಬಳಸಬಹುದು ಎಂದು ವಿಸ್ತಾರವಾಗಿ ಹೇಳುವಿರಾ? ಹೌದು, ಖಂಡಿತ. ನಿಮ್ಮ ಖಾತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೆ ಅಂತ ಅನ್ಕೊಳ್ಳಿ. ಈಗ SBIನ ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಶುರು ಮಾಡೋದಿಕ್ಕೆ ಮೊದಲು ನೀವು SBIನ ಬ್ರಾಂಚ್ಗೆ ಹೋಗ್ಬೇಕು ಹಾಗೂ ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸ್ಗಾಗಿ ರಿಜಿಸ್ಟರ್ ಮಾಡ್ಕೋಬೇಕು. ನಂತರ ನಿಮಗೆ ಪೋಸ್ಟ್ನ ಮೂಲಕ ಆನ್ಲೈನ್ SBI ಅನ್ನು ಮೊದಲ ಬಾರಿ ಲಾಗಿನ್ ಮಾಡುವ ವಿವರಗಳು ದೊರೆಯುತ್ತದೆ. ತದನಂತರ ನಿಮಗೆ ಒಂದು ಹೊಸ ಯೂಸರ್ ಐಡಿ, ಹೊಸ ಲಾಗಿನ್ ಪಾಸ್ವರ್ಡ್ ಹಾಗೂ ಪ್ರೊಫೈಲ್ ಪಾಸ್ವರ್ಡ್ ರಚಿಸಬೇಕು. ತದನಂತರ ಆನ್ಲೈನ್ SBI ಇಂಟರ್ನೆಟ್ ಬ್ಯಾಂಕಿಂಗ್ನ ವೆಬ್ಸೈಟ್ www.onlinesbi.com ಹೋಗಿರಿ ಹಾಗೂ ಲಾಗಿನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಂತರ ಕೆಲವು ಮೆಸೇಜಸ್ನೊಂದಿಗೆ ಹೊಸ ಪೇಜ್ ತೆರೆದುಕೊಳ್ಳುತ್ತದೆ. ನೀವು ಆ ಮೆಸೇಜಸ್ ಅನ್ನು ಗಮನವಿಟ್ಟು ಕೇಳಿರಿ ಹಾಗೂ ನಂತರ ಕಂಟಿನ್ಯೂ ಟು ಲಾಗಿನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಂತರ ಒಂದು ಹೊಸ ಪೇಜ್ ತೆರೆದುಕೊಳ್ಳುತ್ತೆ. ಇದರಲ್ಲಿ ನೀವು SBI ಮೂಲಕ ನೀಡಲಾಗಿರುವ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನು ಹಾಕಬೇಕು. ನಂತರ ಲಾಗಿನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ತದನಂತರ ನೀವು ನಿಮ್ಮ ನೆಚ್ಚಿನ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನು ಮತ್ತೊಮ್ಮೆ ರಚಿಸಿ ಹಾಗೂ ಅದನ್ನು ಸೇವ್ ಮಾಡಿರಿ. ಜೊತೆಯಲ್ಲಿ ನೀವು ನಿಮ್ಮ ನೆಚ್ಚಿನ ಪ್ರೊಫೈಲ್ ಪಾಸ್ವರ್ಡ್ ರಚನೆ ಅಥವಾ ನೋಂದಣಿ ಮಾಡುವುದು ಅತ್ಯವಶ್ಯಕ. ಈ ರೀತಿಯಲ್ಲಿ ನೀವು ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸ್ ಅನ್ನು ಆಕ್ಟಿವ್ ಮಾಡಬಹುದು. ನೀವು ಪ್ರಧಾನ ಮಂತ್ರಿ ಜನ್ಧನ್ ಸೇವಾ ಅಂದರೆ PMJDY ಬಗ್ಗೆ ಕೇಳಿರಬಹುದು. ಇದು ಫೈನಾನ್ಷಿಯಲ್ ಇನ್ಕ್ಲೂಷನ್ಗಾಗಿ ಒಂದು ನ್ಯಾಷನಲ್ ಮಿಷನ್ ಆಗಿದೆ. ಜನ್ಧನ್ ಸೇವೆಯ ಉಪಯೋಗ ಏನು?
ಜನ್ಧನ್ ಯೋಜನೆ ನಮಗೆ ಫೈನಾನ್ಷಿಯಲ್ ಸೇವೆಗಳು ಸಿಗುವಂತೆ ಅಕ್ಸೆಸ್ ನೀಡುತ್ತದೆ, ಅಂದರೆ ಬ್ಯಾಂಕಿಂಗ್ ಸರ್ವಿಸ್, ಸೇವಿಂಗ್ ಮತ್ತು ಡಿಪಾಸಿಟ್ ಅಕೌಂಟ್ಸ್, ಕಳುಹಿಸಲಾಗಿರುವ ಮೊತ್ತ, ಕ್ರೆಡಿಟ್, ವಿಮೆ ಹಾಗೂ ಪೆನ್ಷನ್. ಯಾವ ಬ್ಯಾಂಕಿನಿಂದ ನಮಗೆ ಈ ಸೇವೆ ಸಿಗುತ್ತೆ? ಇದಕ್ಕಾಗಿ ನಾವು ಯಾವುದೇ ಬ್ಯಾಂಕ್ನ ಬ್ರಾಂಚ್ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಥವಾ ಬ್ಯಾಂಕ್ ಮಿತ್ರ ಔಟ್ಲೆಟ್ಗೆ ಹೋಗಿ ಜೀರೋ ಬ್ಯಾಲೆನ್ಸ್ ಉಳ್ಳ ಖಾತೆಯನ್ನು ತೆರೆಯಬಹುದು. ಒಂದು ವೇಳೆ ಅಕೌಂಟ್ ಹೋಲ್ಡರ್ ಚೆಕ್ಬುಕ್ ತೆಗೆದುಕೊಳ್ಳಲು ಬಯಸಿದರೆ ಅವರು ಮಿನಿಮಮ್ ಬ್ಯಾಲೆನ್ಸ್ ಕ್ರೈಟೀರಿಯಾ ಪೂರ್ಣ ಮಾಡಬೇಕು. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಅಕೌಂಟ್ ತೆರೆಯೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ನಿಮಗೆ ಕೇವಲ ಆಧಾರ್ ನಂಬರ್ನ ಅವಶ್ಯಕತೆ ಇದೆ. ಒಂದು ವೇಳೆ ನಿಮ್ಮ ಅಡ್ರೆಸ್ ಬದಲಾಗಿದ್ದರೆ ಪ್ರೆಸೆಂಟ್ ಅಡ್ರೆಸ್ನ ಒಂದು ಸೆಲ್ಫ್ ಸರ್ಟಿಫಿಕೇಷನ್ ಕೂಡ ಸಾಕು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದೇ ಇದ್ದರೆ ಯಾವುದೇ ಅಫಿಷಿಯಲ್ ವ್ಯಾಲಿಡ್ ಡಾಕ್ಯುಮೆಂಟ್ನ ಅವಶ್ಯಕತೆ ಇದೆ, ಅಂದರೆ ವೋಟರ್ ಐಡಿ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಅಥವಾ ನರೇಗಾ ಕಾರ್ಡ್. ಒಂದು ವೇಳೆ ಈ ದಾಖಲೆಗಳಲ್ಲಿ ಕೂಡ ನಿಮ್ಮ ವಿಳಾಸ ಇದ್ದರೆ ಇದು ಡಾಟಾ ಮತ್ತು ಐಡೆಂಟಿಟಿ ಪ್ರೂಫ್ನ ಎರಡರ ಕೆಲಸ ಮಾಡುತ್ತದೆ. ಈ ಡಾಕ್ಯುಮೆಂಟ್ಸ್ನ ಜಾಗದಲ್ಲಿ ಇತರೆ ಡಾಕ್ಯುಮೆಂಟ್ ಅನ್ನು ಕೂಡ ಹಾಕಬಹುದಾ? ಒಂದು ವೇಳೆ ವ್ಯಕ್ತಿಯ ಬಳಿ ಯಾವುದೇ ಅಫಿಷಿಯಲ್ ವ್ಯಾಲಿಡ್ ಡಾಕ್ಯುಮೆಂಟ್ ಇಲ್ಲದೇ ಇದ್ದು ಆದರೆ ಅವರು ಬ್ಯಾಂಕ್ ಮೂಲಕ ಲೋ ರಿಸ್ಕ್ ಕ್ಯಾಟಗರಿಯಲ್ಲಿ ಇದ್ರೆ ಅವರು ಹೇಳಲಾಗಿರುವ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಿ ಬ್ಯಾಂಕ್ನಲ್ಲಿ ಖಾತೆ ತೆರೆಯಬಹುದು. ಉದಾಹರಣೆಗೆ ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್, ಸ್ಟ್ಯಾಚ್ಯುಟರಿ ಅಥವಾ ರೆಗ್ಯುಲೇಟರಿ ಅಥಾರಿಟೀಸ್, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಹಾಗೂ ಪಬ್ಲಿಕ್ ಫೈನಾನ್ಷಿಯಲ್ ಅಥಾರಿಟೀಸ್ ಮೂಲಕ ಜಾರಿ ಮಾಡಲಾಗಿರುವ ಅಪ್ಲಿಕೆಂಟ್ನ ಫೋಟೋ ಇರುವ ಐಡೆಂಟಿಟಿ ಕಾರ್ಡ್, ಗೆಜೆಟೆಡ್ ಆಫೀಸರ್ ಮೂಲಕ ಇಶ್ಯೂ ಆಗಿರುವ ಒಂದು ಲೆಟರ್, ಅದರಲ್ಲಿ ವ್ಯಕ್ತಿಯ ಫೋಟೋ ವಿಧಿವತ್ತಾಗಿ ಅಟೆಸ್ಟೆಡ್ ಆಗಿರಬೇಕು. ನೀವು ನಮಗೆ ಪಿಎಂಜೆಡಿವೈ ಯೋಜನೆಗಳ ಲಾಭಗಳ ಬಗ್ಗೆ ಹೇಳ್ತೀರಾ? ಹೌದು, ಖಂಡಿತ. ಈ ಯೋಜನೆ ಠೇವಣಿ ಮೊತ್ತಕ್ಕೆ ಬಡ್ಡಿಯನ್ನು ನೀಡುತ್ತದೆ. 100,000 ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೂಡ ನೀಡುತ್ತೆ. ಯಾವುದೇ ಪ್ರಕಾರದ ಮಿನಿಮಮ್ ಬ್ಯಾಲೆನ್ಸ್ನ ಅವಶ್ಯಕತೆ ಇಲ್ಲ. ಇದು 30,000 ರೂಪಾಯಿಯ ಜೀವನ ವಿಮೆಯನ್ನು ಕೂಡ ನೀಡುತ್ತದೆ. ಇದು ಲಾಭಾರ್ಥಿಯ ಮೃತುವಿನ ನಂತರ ಅರ್ಹರಿಗೆ ಎಲ್ಲ ಷರತ್ತುಗಳನ್ನು ಪೂರ್ತಿ ಮಾಡಿದ ನಂತರ ದೊರೆಯುತ್ತದೆ. ಭಾರತದೆಲ್ಲೆಡೆ ಬಹಳ ಸುಲಭವಾಗಿ ಹಣ ಕಳುಹಿಸಬಹುದು. 5,000 ರೂಪಾಯಿವರೆಗಿನ ಓವರ್ ಡ್ರಾಫ್ಟ್ ಸೌಲಭ್ಯ ಪ್ರತಿ ಮನೆಯಲ್ಲಿ ಕೇವಲ ಒಂದು ಖಾತೆಯಲ್ಲಿ ಲಭ್ಯವಿದೆ. ವಿಶೇಷವಾಗಿ ಇದು ಮನೆಯ ಮಹಿಳೆಗೆ ದೊರೆಯುತ್ತದೆ. ಸರ್ಕಾರಿ ಯೋಜನೆಗಳ ಲಾಭಾರ್ಥಿಗೆ ಈ ಖಾತೆಗಳಲ್ಲಿ ನೇರ ಟ್ರಾನ್ಸ್ಫರ್ನ ಮೂಲಕ ಲಾಭ ದೊರೆಯುತ್ತದೆ. 6 ತಿಂಗಳವರೆಗೆ ಅಕೌಂಟ್ನ ತೃಪ್ತಿಕರ ಸಂಚಾಲನೆ ನಂತರ ಓವರ್ ಡ್ರಾಫ್ಟ್ ಸೌಲಭ್ಯದ ಪರ್ಮಿಷನ್ ನೀಡಲಾಗುವುದು. ಪೆನ್ಷನ್ ಹಾಗೂ ವಿಮೆ ಪ್ರಾಡಕ್ಟ್ಸ್ ಅನ್ನು ಪಡೆಯುವುದು. ಪಿಎಂಜೆಡಿವೈನ ಅಡಿಯಲ್ಲಿ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕ್ಲೇಮ್ನ ಹಣ ಪಾವತಿ ಯಾವಾಗ ಮಾಡಲಾಗುತ್ತದೆ ಎಂದರೆ, ರೂಪೇ ಕಾರ್ಡ್ ಹೋಲ್ಡರ್ ಯಾವುದೇ ಬ್ಯಾಂಕ್ ಬ್ರಾಂಚ್, ಬ್ಯಾಂಕ್ ಮಿತ್ರ, ಎಟಿಎಂ, ಪಿಒಎಸ್, ಇಕಾಮ್ ಇತ್ಯಾದಿಯಲ್ಲಿ ಕನಿಷ್ಠ ಒಂದು ಸಫಲ ಫೈನಾನ್ಷಿಯಲ್ ಅಥವಾ ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಡೆಸಿರಬೇಕು. ಈ ರೀತಿಯಲ್ಲಿ ಜನರಿಗೆ ವಿಮೆ ಸೌಲಭ್ಯಗಳ ಬಗ್ಗೆ ತಿಳುವಳಿಕೆ ಇರಬೇಕು. ಜೀವನ ವಿಮೆ ಪಾಲಿಸಿ ವಿಮೆ ಕಂಪನಿಯೊಂದಿಗೆ ಒಂದು ಬಗೆಯ ಕಾಂಟ್ರಾಕ್ಟ್ ಹೊಂದಿದೆ. ಪ್ರೀಮಿಯಂ ಪೇಮೆಂಟ್ಗೆ ಬದಲಿಗೆ ವಿಮೆ ಕಂಪನಿ ವಿಮೆಕರ್ತನ ಮೃತ್ಯು ನಂತರ ಅರ್ಹರಿಗೆ ಸಂಪೂರ್ಣ ಪೇಮೆಂಟ್, ಅಂದರೆ ಡೆತ್ ಬೆನಿಫಿಟ್ ಅನ್ನು ನೀಡುತ್ತದೆ. ಈ ಸರ್ವಿಸ್ ಆನ್ಲೈನ್ ಕೂಡ ಲಭ್ಯ ಇದೆಯಾ? ಹೌದು, ಇದರ ಆನ್ಲೈನ್ ಪೋರ್ಟಲ್ನ ಮೂಲಕ ಜೀವನ ವಿಮೆ ಪಾಲಿಸಿಯನ್ನು ಖರೀದಿಸಬಹುದು. ನೀವು ನನಗೆ ಆನ್ಲೈನ್ ಜೀವನ ವಿಮೆ ಪಾಲಿಸಿಯನ್ನು ಖರೀದಿಸುವುದರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಾ? ಹಾ, ಖಂಡಿತ. ಎಲ್ಐಸಿಯ ಇಟಮ್ ಅನ್ನು ಪಡೆದುಕೊಳ್ಳಲು ನೀವು ಕೆಲವು ಘಟ್ಟಗಳನ್ನು ಅನುಸರಿಸಬೇಕು. ಸ್ಟೆಪ್ 1, ಮೊದಲನೇದಾಗಿ www.licindia.in ಗೆ ಹೋಗಿರಿ. ಸ್ಟೆಪ್ 2, ಬೈ ಆನ್ಲೈನ್ ಅನ್ನು ಆಯ್ಕೆ ಮಾಡಿದ ನಂತರ ಈ ಟರ್ಮ್ ಅನ್ನು ಆಯ್ಕೆ ಮಾಡಿ. ನಂತರ ನಿಶ್ಚಿತ ಮೊತ್ತ ಹಾಗೂ ಪಾಲಿಸಿ ಟರ್ಮ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ.
ಗಮನದಲ್ಲಿಡಿ, ಪಾಲಿಸಿ ಟರ್ಮ್ ಎಂತಹ ಅವಧಿ ಎಂದರೆ ಅದಾದ ನಂತರ ನೀವು ಕವರ್ ಅನ್ನು ಬಯಸುವಿರಿ. ಪಾಲಿಸಿ ಹೋಲ್ಡರ್ನ ಆಕಸ್ಮಿಕ ಮೃತ್ಯುವಿನ ನಂತರ ವಿಮೆ ಮೊತ್ತದ ಹಣ ಪಾವತಿ ನಾಮಿನಿಗೆ ನೀಡಲಾಗುವುದು. ನಂತರ ಈ ಫಾರ್ಮ್ನಲ್ಲಿ ಬೇಸಿಕ್ ಡೀಟೇಲ್ ಅನ್ನು ಎಂಟರ್ ಮಾಡಿ, ಅಂದರೆ ಹೆಸರು, ವಯಸ್ಸು, ಲಿಂಗ, ವಿದ್ಯಾಭ್ಯಾಸ ಇತ್ಯಾದಿ. ತದನಂತರ ಒಂದು ಪ್ರೀಮಿಯಂ ಕ್ಯಾಲ್ಕುಲೇಟರ್ ಆಯ್ಕೆ ಮಾಡಿರುವ ಪ್ಯಾರಾಮೀಟರ್ಗಾಗಿ ಪ್ರೀಮಿಯಂ ಅನ್ನು ಕ್ಯಾಲ್ಕುಲೇಟ್ ಮಾಡುತ್ತದೆ. ವಿಮೆಯ ಕಂತು, ವಯಸ್ಸು, ಲಿಂಗ, ಟರ್ಮ್ಸ್, ನಿಶ್ಚಿತ ಮೊತ್ತ, ಹೆಲ್ತ್, ತಂಬಾಕು ಬಳಕೆಯ ಮೇಲೆ ನಿರ್ಧರಿಸಲಾಗುತ್ತದೆ. 50 ಲಕ್ಷಕ್ಕಿಂತಲೂ ಅಧಿಕ ನಿಶ್ಚಿತ ಮೊತ್ತದ ಮೇಲೆ ತಂಬಾಕು ಬಳಕೆದಾರರಿಗೆ ವಿಮೆಯ ಪ್ರೀಮಿಯಂ ದರ ಕಡಿಮೆ ಇರುತ್ತದೆ. ನಂತರ ಆನ್ಯುಯಲ್, ಮಂತ್ಲಿ, ಕ್ವಾರ್ಟರ್ಲಿ ಅಥವಾ ಹಾಫ್ ಇಯರ್ಲಿಯಲ್ಲಿ ಯಾವುದೇ ಒಂದು ಪ್ರೀಮಿಯಂ ಪೇಮೆಂಟ್ ಮೋಡ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. www.licindia.in ನಲ್ಲಿ ಆನ್ಲೈನ್ ಫಾರ್ಮ್ ಅನ್ನು ಭರ್ತಿ ಮಾಡಿ ಹಾಗೂ ಆನ್ಲೈನ್ನಲ್ಲಿ ಪ್ರೀಮಿಯಂ ಪೇ ಮಾಡಿ. ಸ್ಟೆಪ್ 8. ಆನ್ಲೈನ್ ಹಣ ಪಾವತಿ ನಂತರ ಎಲೆಕ್ಟ್ರಾನಿಕ್ ರಿಸಿಪ್ಟ್ ಖಂಡಿತ ಪಡೆಯಿರಿ. ಸರ್ಕಾರ ಇನ್ನು ಯಾವುದಾದರೂ ಇನ್ಶೂರೆನ್ಸ್ ಸ್ಕೀಮ್ ನೀಡ್ತಾ ಇದೆಯಾ? ಹೌದು, ಸರ್ಕಾರ ಅಟಲ್ ಪೆನ್ಷನ್ ಯೋಜನೆಯನ್ನು ನೀಡ್ತಾ ಇದೆ. ಇದರ ಅಡಿಯಲ್ಲಿ ವೀಕರ್ ಸೆಕ್ಷನ್ ಜನರು ತಮ್ಮ ವೃದ್ಧಾಪ್ಯಕ್ಕಾಗಿ ಒಂದು ಮೊತ್ತವನ್ನು ಜಮಾ ಮಾಡಿ ಇಡಬಹುದು ಹಾಗೂ ಭರವಸೆಯ ಮೊತ್ತವನ್ನು ಪಡೆದುಕೊಳ್ಳಬಹುದು. ಈ ಯೋಜನೆಯ ಅಡಿಯಲ್ಲಿ ಗ್ರಾಹಕರಿಗೆ ಅವರ 60 ವರ್ಷಗಳ ವಯಸ್ಸಿನ ನಂತರ ಕಾಂಟ್ರಿಬ್ಯೂಷನ್ ಮೊತ್ತ ಮತ್ತು ಅವಧಿಯ ಆಧಾರದ ಮೇಲೆ ಪೆನ್ಷನ್ ಸಿಗುತ್ತದೆ. ನಾನು ಅಟಲ್ ಪೆನ್ಷನ್ ಯೋಜನೆಗಾಗಿ ಹೇಗೆ ಅಪ್ಲೈ ಮಾಡಬೇಕು? ನೀವು ಈ ಯೋಜನೆಗಾಗಿ ಬ್ಯಾಂಕ್ ವೆಬ್ಸೈಟ್ಸ್ ಮತ್ತು ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ನಲ್ಲಿ ಆನ್ಲೈನ್ನಲ್ಲಿ ಲಭ್ಯವಿರುವ ಒಂದು ಸಬ್ಸ್ಕ್ರೈಬರ್ ಫಾರ್ಮ್ನ ಮೂಲಕ ಅಪ್ಲೈ ಮಾಡಬಹುದು. ಒಂದು ವೇಳೆ ನಿಮ್ಮ ಬ್ಯಾಂಕ್ನ ಮೂಲಕ ಅಪ್ಲೈ ಮಾಡುತ್ತಿದ್ದರೆ ಈ ಘಟ್ಟಗಳನ್ನು ಅನುಸರಿಸುವುದು ಅವಶ್ಯಕ. ಸ್ಟೆಪ್ 1. ಯಾವುದೇ ವೆಬ್ಸೈಟ್ನಿಂದ ಅಟಲ್ ಪೆನ್ಷನ್ ಯೋಜನೆಯ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿರಿ ಅಥವಾ ಯಾವುದಾದರೂ ಬ್ಯಾಂಕ್ನಿಂದ ಪಡೆಯಿರಿ. ಸ್ಟೆಪ್ 2. ಫಾರ್ಮ್ ಭರ್ತಿ ಮಾಡಿ, ಆದರೆ ಗಮನ ಇರಲಿ, ನೀವು ಭರ್ತಿ ಮಾಡುವ ಎಲ್ಲಾ ವಿವರಗಳು ಸತ್ಯ ಹಾಗೂ ಸರಿಯಾಗಿರಬೇಕು. ಸ್ಟೆಪ್ 3. ಫಾರ್ಮ್ನೊಂದಿಗೆ ಆಧಾರ್ ಕಾರ್ಡ್ನ ಫೋಟೋ ಕಾಪಿಯನ್ನು ಲಗತ್ತಿಸಿ. ಸ್ಟೆಪ್ 4. ನಂತರ ಯಾವ ಪೆನ್ಷನ್ ನಿಮಗೆ 60 ವರ್ಷಗಳ ನಂತರ ಬೇಕೋ ಅದನ್ನು ಆಯ್ಕೆ ಮಾಡಿ. ತದನಂತರ ನಿಮಗೆ ತಿಳಿಯುತ್ತದೆ ನಿಮಗೆ ಪ್ರತಿ ವರ್ಷ ಎಷ್ಟು ಪ್ರೀಮಿಯಂ ನೀಡಬೇಕು ಎಂದು. ಸ್ಟೆಪ್ 5. ನಂತರ ನಿಮ್ಮ ಸೇವಿಂಗ್ ಖಾತೆ ನಂಬರ್ ನಮೂದಿಸಿ. ಒಂದು ವೇಳೆ ನಿಮ್ಮ ಬಳಿ ಸೇವಿಂಗ್ ಖಾತೆ ನಂಬರ್ ಇಲ್ಲದೇ ಇದ್ರೆ ಇದನ್ನು ಅದೇ ಬ್ರಾಂಚ್ನಲ್ಲಿ ನಾರ್ಮಲ್ ಕಂಡೀಷನ್ನೊಂದಿಗೆ ಅಥವಾ ಜನ್ಧನ್ ಯೋಜನೆಯ ಅಡಿಯಲ್ಲಿ ತೆರೆಯಬಹುದು. ಸ್ಟೆಪ್ 6. ಆಯ್ಕೆ ಮಾಡಿದ ಪೆನ್ಷನ್ ಮೊತ್ತದ ಮೇಲೆ ಆಧರಿಸಿ ಪ್ರತಿ ತಿಂಗಳು ನಿಮ್ಮ ಪ್ರೀಮಿಯಂ ಸೇವಿಂಗ್ ಅಕೌಂಟ್ನಿಂದ ಕಡಿತಗೊಳ್ಳುವುದು. ಇದಕ್ಕೆ ಒಪ್ಪಿಗೆಯನ್ನು ನೀವು ಯೋಜನೆಗಾಗಿ ಭರ್ತಿ ಮಾಡುವ ಫಾರ್ಮ್ನಲ್ಲಿ ನೀಡಬೇಕು. ಸ್ಟೆಪ್ 7. ಇವೆಲ್ಲವನ್ನೂ ಭರ್ತಿ ಮಾಡಿದ ನಂತರ ಒಂದು ಬಾರಿ ನೀವು ನಿಮ್ಮ ಬ್ಯಾಂಕ್ ಅಧಿಕಾರಿಯನ್ನು ಕೇಳಬಹುದು ಫಾರ್ಮ್ನೊಂದಿಗೆ ಮತ್ಯಾವುದಾದರೂ ಡಾಕ್ಯುಮೆಂಟ್ ಅವಶ್ಯಕತೆ ಇದೆಯೇ ಎಂದು. ಅವರು ಎಲ್ಲ ಫಾರ್ಮ್ಯಾಲಿಟೀಸ್ ಅನ್ನು ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುವರು. ಈ ಯೋಜನೆಗಾಗಿ ಅಪ್ಲೈ ಮಾಡುವ ವ್ಯಕ್ತಿಯ ವಯಸ್ಸಿನ ಮಿತಿ ಇದೆಯೇ? 18-60 ವರ್ಷ. ಸರ್ಕಾರ ಹೈ ರಿಸ್ಕ್ ಕ್ಯಾಟಗರಿ ಅಂದರೆ ಮೆಕ್ಯಾನಿಕ್, ಲೇಬರ್, ಬಹಳ ಪ್ರಯಾಣ ಮಾಡುವ ಟ್ರಕ್ ಡ್ರೈವರ್ಸ್ಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮೆ ಯೋಜನೆ PMJJYನ ಅಡಿಯಲ್ಲಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ನೀಡುತ್ತದೆ. ನಾನು ಈ ಯೋಜನೆಯಲ್ಲಿ ಎನ್ರೋಲ್ ಹೇಗೆ ಆಗಬಹುದು? ನೀವು ಪ್ರಧಾನ ಮಂತ್ರಿ ಸುರಕ್ಷಾ ವಿಮೆ ಯೋಜನೆಗಾಗಿ ಕೆಲವು ಸರಳವಾದ ಘಟ್ಟಗಳನ್ನು ಅನುಸರಿಸಿ ಆನ್ಲೈನ್ ಎನ್ರೋಲ್ ಮಾಡಬಹುದು. ಮೊದಲು ನೀವು SBI ಇಂಟರ್ನೆಟ್ ಬ್ಯಾಂಕಿಂಗ್ ಅಕೌಂಟ್ಗೆ ಲಾಗಿನ್ ಮಾಡಿ. ಯಶಸ್ವಿಯಾಗಿ ಲಾಗಿನ್ ಮಾಡಿದ ನಂತರ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಹೊಸ ಪೇಜ್ ತೆರೆಯುತ್ತದೆ. ಇದರಲ್ಲಿ ನೀವು ಯೋಜನೆ ಹಾಗೂ ನಿಮ್ಮ ಅಕೌಂಟ್ ನಂಬರ್ ಅನ್ನು ಆಯ್ಕೆ ಮಾಡಬಹುದು. ತದನಂತರ ಸಬ್ಮಿಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ತದನಂತರ CIF ನಂಬರ್ ಆಯ್ಕೆ ಮಾಡಿ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ.
ತದನಂತರ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ತೆರೆಯುತ್ತದೆ. ಇದರಲ್ಲಿ ನೀವು ಕೆಲವು ಬೇಸಿಕ್ ಹಾಗೂ ನಾಮಿನಿಯ ಡೀಟೇಲ್ ಅನ್ನು ಭರ್ತಿ ಮಾಡಬೇಕು. ಕೆಲವು ವಿವರಗಳು ಅಂದರೆ ಹೆಸರು, ವಿಳಾಸ ಮುಂಚಿತವಾಗಿಯೇ ನೋಂದಾಯಿಸಲಾಗಿರುತ್ತೆ. ಎಲ್ಲ ಡೀಟೇಲ್ ಅನ್ನು ಎಂಟರ್ ಮಾಡಿದ ನಂತರ ಎಂಟರ್ ಬಟನ್ ಒತ್ತಿ. ತದನಂತರ ನೀವು ಸಫಲ ರಿಜಿಸ್ಟ್ರೇಷನ್ನ ಒಂದು ಮೆಸೇಜ್ ಅನ್ನು ನೋಡುವಿರಿ ಹಾಗೂ ಒಂದು ಪ್ರಿಫರೆನ್ಸ್ ನಂಬರ್ ಕೂಡ ನಿಮಗೆ ನೀಡಲಾಗುವುದು. ನೀವು ಸ್ಟೇಟಸ್ ಟ್ಯಾಬ್ ಅನ್ನು ಉಪಯೋಗಿಸಿ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ನ ಸ್ಟೇಟಸ್ ಅನ್ನು ಕೂಡ ನೋಡಬಹುದು. ನೀವು ದಯವಿಟ್ಟು ಈ ಯೋಜನೆಯ ಲಾಭ ಪಡೆದುಕೊಳ್ಳಲು ವಯಸ್ಸಿನ ಮಿತಿಯ ಬಗ್ಗೆ ನಮಗೆ ಹೇಳಬಲ್ಲಿರಾ? ಹೌದು, ಖಂಡಿತ. ಈ ಯೋಜನೆಯ ವಯಸ್ಸಿನ ಮಿತಿ 18-70 ವರ್ಷ ಆಗಿದೆ. ಸರ್ಕಾರ ಸೀನಿಯರ್ ಸಿಟಿಸನ್ಸ್ಗಾಗಿ ಇಂತಹ ವಿಮಾ ಯೋಜನೆಯನ್ನ ಏನಾದರೂ ತಂದಿದೆಯಾ? ಹೌದು, ಖಂಡಿತ. ಯೂನಿಯನ್ ಕ್ಯಾಬಿನೆಟ್ ಸೀನಿಯರ್ ಸಿಟಿಸನ್ಸ್ಗಾಗಿ ವರಿಷ್ಠ ಪೆನ್ಷನ್ ವಿಮೆ ಯೋಜನೆ 2017 ಮಂಜೂರು ಮಾಡಿದೆ. ಶೇಕಡ 8 ಪ್ರತಿ ವರ್ಷದ ರಿಟರ್ನ್ನ ಗ್ಯಾರಂಟಿಯ ದರದೊಂದಿಗೆ ಈ ಯೋಜನೆ 10 ವರ್ಷಗಳಿಗೆ ಪೆನ್ಷನ್ ಅನ್ನು ನೀಡುತ್ತದೆ. ದಯವಿಟ್ಟು ನಮಗೆ ಈ ಯೋಜನೆಯ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಯೋಜನೆ 10 ವರ್ಷದವರೆಗೆ ನಿಶ್ಚಿತ ರೂಪದಲ್ಲಿ ಪೆನ್ಷನ್ನ ಸುರಕ್ಷತೆಯನ್ನು ನೀಡುತ್ತದೆ. ಈ ಯೋಜನೆಯ ಉದ್ದೇಶ 60 ವರ್ಷದ ವಯಸ್ಸಿನ ವ್ಯಕ್ತಿಗಳಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ನೀಡುವುದೇ ಆಗಿದೆ. ವರಿಷ್ಠ ಪೆನ್ಷನ್ ವಿಮೆ ಯೋಜನೆಯ ಅಡಿಯಲ್ಲಿ ಕನಿಷ್ಠ ಪೆನ್ಷನ್ 500 ರೂಪಾಯಿ ಹಾಗೂ ಗರಿಷ್ಠ 5,000 ರೂಪಾಯಿ ಪ್ರತಿ ತಿಂಗಳಿಗೆ ನೀಡಲಾಗುತ್ತೆ. ಎಲ್ಐಸಿ ವರಿಷ್ಠ ಪೆನ್ಷನ್ ವಿಮೆ ಯೋಜನೆಯಲ್ಲಿ ಲಾಕ್ ಇನ್ ಪೀರಿಯಡ್ 15 ವರ್ಷವಾಗಿದೆ. ಗ್ರಾಹಕನ ಬಳಿ ಮಂತ್ಲಿ, ಕ್ವಾರ್ಟರ್ಲಿ, ಅರ್ಧ ವಾರ್ಷಿಕ ಹಾಗೂ ವಾರ್ಷಿಕ ಆಧಾರದ ಮೇಲೆ ಪೆನ್ಷನ್ ಆಯ್ಕೆ ಮಾಡುವ ವಿಕಲ್ಪ ಇರುತ್ತೆ. ಪೆನ್ಷನ್ ನೇರವಾಗಿ ಇಸಿಎಸ್ ಅಥವಾ ಎನ್ಇಎಫ್ಟಿಯ ಮೂಲಕ ಪೆನ್ಷನರ್ನ ಬ್ಯಾಂಕ್ ಖಾತೆಗೆ ಜಮಾ ಆಗಿಬಿಡುತ್ತದೆ. ಚೆಕ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ನೀಡಲಾಗುವುದಿಲ್ಲ. ಎಲ್ಐಸಿಯಿಂದ ಪಡೆದ ನಾರ್ಮಲ್ ಪೆನ್ಷನ್ಗೆ ತೆರಿಗೆ ಅನ್ವಯಿಸುತ್ತದೆ. ಆದರೆ ವರಿಷ್ಠ ಪೆನ್ಷನ್ ವಿಮೆ ಯೋಜನೆಯ ಅಡಿಯಲ್ಲಿ ಪಾವತಿ ಮಾಡಿರುವ ಪ್ರೀಮಿಯಂ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆಯಿಂದ ವಿನಾಯಿತಿ ದೊರೆಯುತ್ತದೆ. ಪಾಲಿಸಿ ಹೋಲ್ಡರ್ 3 ವರ್ಷಗಳು ಪೂರ್ಣಗೊಂಡ ನಂತರ ಲೋನ್ನ ಲಾಭ ಪಡೆದುಕೊಳ್ಳಬಹುದು. ಖರೀದಿ ಮೌಲ್ಯದ 75%ನ ಮೊತ್ತ ಹೈಯೆಸ್ಟ್ ಪಾಸಿಬಲ್ ಲೋನ್ನ ಮೊತ್ತ ಆಗಿರುತ್ತದೆ. ಪೆನ್ಷನರ್ನ ಮೃತ್ಯುವಿನ ನಂತರ ನಾಮಿನಿಗೆ ಇನ್ವೆಸ್ಟೆಡ್ ಅಮೌಂಟ್ ವಾಪಸ್ಸು ಬರುತ್ತದೆ. ನನ್ನ ಲ್ಯಾಂಡ್ ಡೀಟೇಲ್ಸ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ ಅನುಮತಿ ಕೊಡುವಂತಹ ಯಾವುದಾದರೂ ಸೇವೆಯನ್ನ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆಯಾ? ಹೌದು, ಸೆಂಟ್ರಲ್ ಹಾಗೂ ಸ್ಟೇಟ್ ಗವರ್ನಮೆಂಟ್ ಲ್ಯಾಂಡ್ ರೆಕಾರ್ಡ್ ಅನ್ನು ಆನ್ಲೈನ್ ಮಾಡಲು ಪ್ರಯತ್ನಿಸ್ತಾ ಇದೆ. ಭಾರತದ ರಿಯಲ್ ಎಸ್ಟೇಟ್ ಸೆಕ್ಟರ್ನಲ್ಲಿ ಅಧಿಕ ಪಾರದರ್ಶಕತೆಯನ್ನು ತರಲು ಅನೇಕ ರಾಜ್ಯಗಳು ಮುಂಚಿನಿಂದಲೂ ತಮ್ಮ ಲ್ಯಾಂಡ್ ರೆಕಾರ್ಡ್ ಅನ್ನು ಕಂಪ್ಯೂಟರೈಸ್ ಮಾಡುತ್ತಿದೆ. ಇದಂತೂ ಬಹಳ ಒಳ್ಳೆ ವಿಚಾರ. ಈ ಸರ್ವಿಸ್ ಅನ್ನ ನಾನು ಹೇಗೆ ಪಡ್ಕೊಳ್ಳೋದು? ನೀವು ಕೆಲವು ಸರಳವಾದ ಘಟ್ಟಗಳನ್ನು ಅನುಸರಿಸುವ ಅವಶ್ಯಕತೆ ಇದೆ. ಮೊದಲನೇದಾಗಿ ನಿಮ್ಮ ರಾಜ್ಯದ ಆಧಾರದ ಮೇಲೆ ವೆಬ್ಸೈಟ್ಗೆ ಹೋಗಿ. ಉದಾಹರಣೆಗೆ ನಿಮ್ಮ ಲ್ಯಾಂಡ್ ಉತ್ತರ ಪ್ರದೇಶದಲ್ಲಿ ಇದ್ದರೆ ನೀವು www.bhulekh.up.nic.in ಗೆ ಹೋಗಬೇಕು. ಸ್ಟೆಪ್ 2, ಎಲ್ಲಿ ನಿಮ್ಮ ಲ್ಯಾಂಡ್ ಇದೆಯೋ ನೀವು ಆ ಡಿಸ್ಟ್ರಿಕ್ಟ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಉದಾಹರಣೆಗೆ ನೀವು ಪಟ್ಟಿಯಿಂದ ಗೌತಮ್ ಬುದ್ಧ ನಗರವನ್ನು ಆಯ್ಕೆ ಮಾಡುವಿರಿ. ಸ್ಟೆಪ್ 3, ಯಾವ ಅಧಿಕಾರದ ಕ್ಷೇತ್ರದಲ್ಲಿ ಲ್ಯಾಂಡ್ ಬರುತ್ತದೆಯೋ ಆ ತೆಹಸೀಲ್ ಅಥವಾ ರೆವಿನ್ಯೂ ಸರ್ಕಲ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ತೆಹಸೀಲ್ನ ಪಟ್ಟಿಯಲ್ಲಿ ಗೌತಮ್ ಬುದ್ಧ ನಗರನ್ನು ಆಯ್ಕೆ ಮಾಡಿರಿ. ತದನಂತರ ನಿಮ್ಮ ಹಳ್ಳಿ ಅಥವಾ ಸ್ಥಳವನ್ನು ಆಯ್ಕೆ ಮಾಡಿರಿ. ಉದಾಹರಣೆಗೆ ನಿಮ್ಮ ಲ್ಯಾಂಡ್ ಅಟ್ಟ ಗುಜರನ್ನಲ್ಲಿ ಇದೆ. ರೆವಿನ್ಯೂ ರೆಕಾರ್ಡ್ನಲ್ಲಿ ಮೆನ್ಷನ್ ಆಗಿರುವ ಲ್ಯಾಂಡ್ ನಂಬರ್ ಅನ್ನು ಪಡೆದು ಲ್ಯಾಂಡ್ ವಿವರಗಳನ್ನು ಈಗ ಪಡೆದುಕೊಳ್ಳಬಹುದು. ಇದನ್ನು ಸುಲಭವಾಗಿ ಆನ್ಲೈನ್ನಲ್ಲಿ ಪಡೆದುಕೊಳ್ಳಬಹುದು. ಉದಾಹರಣೆಗೆ ನಮ್ಮ ಕೇಸ್ 67 ಆಗಿದೆ. ನಂತರ 67 ನಮೂದಿಸಿ ಸರ್ಚ್ ಬಟನ್ ಅನ್ನು ಒತ್ತಿ. ನೀವು ಅಧಿಕ ವಿವರಗಳು ಅಂದರೆ ಖಾಸ್ರಾ ಅಥವಾ ಖಾತೆಯನ್ನು ಕೂಡ ಭರ್ತಿ ಮಾಡಬೇಕಾಗುತ್ತದೆ. ಒಂದು ವೇಳೆ ನಿಮ್ಮ ಲ್ಯಾಂಡ್ ನಂಬರ್ನಲ್ಲಿ ಅಧಿಕ ಅಲಾಟೀಸ್ ಇದ್ದರೆ ಸೈಟ್ ನಿಮ್ಮ ವಿವರಗಳನ್ನು ಶೋಧಿಸುತ್ತದೆ. ಅಂತ್ಯದಲ್ಲಿ ಬ್ಲೂ ಬಾಕ್ಸ್ನ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನೀವು ವಿವರಗಳನ್ನು ನೋಡಬಹುದು. ನಾನು ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡೋದಿಕ್ಕೆ ಬಯಸ್ತೀನಿ.
ಸರ್ಕಾರದ ವತಿಯಿಂದ ನೀಡಲಾಗುವ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ, ಕಾರ್ಯ ನಡೆಸುವ ಯಾವುದಾದರೂ ಸೇವೆಗಳ ಬಗ್ಗೆ ನೀವು ನನಗೆ ತಿಳಿಸಿಕೊಡುವಿರಾ? ಹೌದು, ಖಂಡಿತ. ನ್ಯಾಷನಲ್ ಸ್ಕಾಲರ್ಶಿಪ್ಸ್ ಪೋರ್ಟಲ್ ಅಂದರೆ NSP ಒಂದು ಪರಿಹಾರವಾಗಿದೆ. ಇದರ ಮೂಲಕ ಸ್ಟೂಡೆಂಟ್ ಸ್ಕಾಲರ್ಶಿಪ್ಸ್ಗೆ ಸಂಬಂಧಪಟ್ಟಂತಹ ವಿಭಿನ್ನ ಸರ್ವಿಸಸ್ಗೆ ಪ್ರೊವೈಡ್ ಮಾಡಲಾಗುತ್ತದೆ. ಈ ಸೇವೆಗಳಾಗಿದೆ: ಸ್ಟೂಡೆಂಟ್ ಅಪ್ಲಿಕೇಶನ್, ಅಪ್ಲಿಕೇಶನ್ನ ರಸೀದಿ, ಪ್ರಕ್ರಿಯೆಯೊಂದಿಗೆ ಸ್ಕಾಲರ್ಶಿಪ್ಸ್ನ ಮಂಜೂರಾತಿ, ಸ್ಟೂಡೆಂಟ್ಸ್ಗೆ ವಿಭಿನ್ನ ಸ್ಕಾಲರ್ಶಿಪ್ನ ವಿತರಣೆ. ನ್ಯಾಷನಲ್ ಸ್ಕಾಲರ್ಶಿಪ್ಸ್ ಪೋರ್ಟಲ್ ಅನ್ನು ನ್ಯಾಷನಲ್ ಇ ಗವರ್ನೆನ್ಸ್ ಯೋಜನೆಯ ಅಡಿಯಲ್ಲಿ ಒಂದು ಮಿಷನ್ ಮೋಡ್ ಪ್ರಾಜೆಕ್ಟ್ನ ರೂಪದಲ್ಲಿ ತೆಗೆದುಕೊಳ್ಳಲಾಗಿದೆ. ವರ್ತಮಾನದಲ್ಲಿ NSPಯಲ್ಲಿ 9 ಭಾಗವಹಿಸುವ ಮಿನಿಸ್ಟ್ರಿ, ಡಿಪಾರ್ಟ್ಮೆಂಟ್ಸ್ ಹಾಗೂ 21 ನೋಂದಾಯಿತ ಸ್ಕೀಮ್ಸ್ ಇವೆ. ಈ ಪ್ರಯತ್ನದ ಉದ್ದೇಶ ಸಿಂಪ್ಲಿಫೈಡ್, ಮಿಷನ್ ಓರಿಯೆಂಟೆಡ್, ಅಕೌಂಟಬಲ್, ರೆಸ್ಪಾನ್ಸಿವ್ ಮತ್ತು ಟ್ರಾನ್ಸ್ಪರೆಂಟ್ ಸ್ಮಾರ್ಟ್ ಸಿಸ್ಟಮ್. ಇದು ಸ್ಕಾಲರ್ಶಿಪ್ಸ್ ಅಪ್ಲಿಕೇಶನ್ಸ್ ಅನ್ನು ವೇಗ ಹಾಗೂ ಪ್ರಭಾವಿ ಡಿಸ್ಪೋಸಲ್ ಅನ್ನು ಖಚಿತಪಡಿಸುತ್ತದೆ ಹಾಗೂ ಯಾವುದೇ ಮೋಸವಿಲ್ಲದೆ ಫಂಡ್ ಲಾಭಾರ್ಥಿಯ ಖಾತೆಗೆ ತಲುಪುತ್ತದೆ. ನಾನು ಈ ಪೋರ್ಟಲ್ ಅನ್ನು ಬಳಸಿ ಸ್ಕಾಲರ್ಶಿಪ್ಗಾಗಿ ಯಾವ ರೀತಿಯಲ್ಲಿ ಅಪ್ಲೈ ಮಾಡಬಹುದು? ಇದು ಬಹಳ ಸುಲಭ. ಇದಕ್ಕಾಗಿ ನೀವು ಕೆಲವು ಘಟ್ಟಗಳನ್ನು ಅನುಸರಿಸಬೇಕು. ಮೊದಲು ನ್ಯಾಷನಲ್ ಸ್ಕಾಲರ್ಶಿಪ್ಸ್ ಪೋರ್ಟಲ್ scholarships.gov.in/newstudentregform.ಗೆ ಹೋಗಿರಿ. ನಂತರ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಪೇಜ್ನ ಮೂಲಕ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಸಿಸ್ಟಮ್ನ ಮೂಲಕ ನೀವು ಇನ್ಸ್ಟ್ರಕ್ಷನ್ಗೆ ಅನುಸಾರವಾಗಿ ಅಪ್ಲಿಕೇಶನ್ ಅನ್ನು ಭರ್ತಿ ಮಾಡಿ ಹಾಗೂ ನಂತರ ಸಬ್ಮಿಟ್ ಕ್ಲಿಕ್ ಅನ್ನು ಒತ್ತಿ. ಸೇವ್ ಮಾಡಿದ ನಂತರ ನಿಮಗೆ ಒಂದು ಟೆಂಪರರಿ ಐಡಿ ಸಿಗುತ್ತದೆ. ನಂತರ ಡೀಟೇಲ್ಸ್ ಅನ್ನು ಭರ್ತಿ ಮಾಡಲು ನಿಮ್ಮ ಟೆಂಪರರಿ ಐಡಿ ಹಾಗೂ ಡೇಟ್ ಆಫ್ ಬರ್ತ್ ಅನ್ನು ಭರ್ತಿ ಮಾಡಿ. ರಿಜಿಸ್ಟ್ರೇಷನ್ ಹಾಗೂ ಆನ್ಲೈನ್ ಫಾರ್ಮ್ ಅನ್ನು ಜಮಾ ಮಾಡಿದ ನಂತರ ಒಂದು ಪರ್ಮನೆಂಟ್ ರಿಜಿಸ್ಟ್ರೇಷನ್ ಐಡಿ ರಚನೆಯಾಗುತ್ತೆ. ಇದನ್ನು ಅಪ್ಲಿಕೇಶನ್ನ ಸ್ಟೇಟಸ್ ಹಾಗೂ ರಿನಿವಲ್ಗಾಗಿ ಬಳಸಿಕೊಳ್ಳಬಹುದು. ನಾನು ಫಾರ್ಮ್ ಸಬ್ಮಿಟ್ ಮಾಡಿದ ನಂತರ ಕೂಡ ನನ್ನ ಡೀಟೇಲ್ ಅನ್ನು ಎಡಿಟ್ ಮಾಡಬಹುದಾ? ಇಲ್ಲ, ಎಲ್ಲಿಯವರೆಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪ್ರಕ್ರಿಯೆ ಪೂರ್ಣ ಆಗುವುದಿಲ್ವೋ ಅಲ್ಲಿವರೆಗೆ ನೀನು ಡೀಟೇಲ್ಸ್ ಅನ್ನು ಬದಲಾಯಿಸಲಾಗುವುದಿಲ್ಲ. ನಾನು ಫ್ಯೂಚರ್ನಲ್ಲಿ ನನ್ನ ಸ್ಕಾಲರ್ಶಿಪ್ನ ರಿನಿವಲ್ ಅನ್ನು ಹೇಗೆ ಮಾಡಬಹುದು? ಸ್ಕಾಲರ್ಶಿಪ್ನ ರಿನಿವಲ್ಗಾಗಿ ನೀವು ಹಿಂದಿನ ವರ್ಷ ರಿಜಿಸ್ಟ್ರೇಷನ್ ಮಾಡಿರುವ ನಿಮ್ಮ ಅಕೌಂಟ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಅವಶ್ಯಕತೆ ಇರುತ್ತದೆ. ನೀವು ಫರ್ಗಾಟ್ ರಿಜಿಸ್ಟ್ರೇಷನ್ ಐಡಿಯ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ನಿಮ್ಮ ಐಡಿಯನ್ನು ಮತ್ತೆ ಪಡೆದುಕೊಳ್ಳಬಹುದು. ಇದೇ ರೀತಿಯಲ್ಲಿ ಈ ಹಾಸ್ಪಿಟಲ್ ಸರ್ಕಾರದ ಮೂಲಕ ನೀಡಲಾಗುವ ಅತ್ಯಂತ ಪ್ರಮುಖ ಸೇವೆಗಳಲ್ಲಿ ಒಂದಾಗಿದೆ. ಇದು ICT ಸಲ್ಯೂಷನ್ನ ಮೇಲೆ ಆಧಾರಿತ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿದೆ. ಇದು ವಿಶೇಷವಾಗಿ ಗವರ್ನಮೆಂಟ್ ಸೆಕ್ಟರ್ನ ಹಾಸ್ಪಿಟಲ್ಗಾಗಿ ಆಗಿದೆ. ಈ ಸಿಸ್ಟಮ್ಸ್ನ ಅಡಿಯಲ್ಲಿ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವ ಹಾಸ್ಪಿಟಲ್ಗಳ ಹೆಸರುಗಳನ್ನು ನನಗೆ ನೀವು ಹೇಳ್ತೀರಾ? ಪೋರ್ಟಲ್ನಲ್ಲಿ ಹಾಸ್ಪಿಟಲ್ಸ್ನ ಪಟ್ಟಿ ಇರುತ್ತದೆ. ಇದರ ಮೂಲಕ ಪೇಷಂಟ್ ಆನ್ಲೈನ್ ಅಪಾಯಿಂಟ್ಮೆಂಟ್ ಅನ್ನು ಬುಕ್ ಮಾಡಿಕೊಳ್ಳಬಹುದು. ಪೇಷಂಟ್ನ ರಿಜಿಸ್ಟ್ರೇಷನ್ಗಾಗಿ ಆನ್ಲೈನ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂದರೆ ORS ಅನ್ನು ಡೆವಲಪ್ ಮಾಡಲಾಗಿದೆ. ಇದು ಒಂದು ಆನ್ಲೈನ್ ಪೋರ್ಟಲ್ ಆಗಿದೆ. ಇದರಲ್ಲಿ ಆಧಾರ್ ಕಾರ್ಡ್ ಹೋಲ್ಡರ್ ವಿಭಿನ್ನ ಸ್ಟೇಟ್ಸ್ ಹಾಗೂ ಕೇಂದ್ರ ಶಾಸನ ರಾಜ್ಯಗಳಲ್ಲಿ ಇರುವ ಹಾಸ್ಪಿಟಲ್ಸ್ನಲ್ಲಿ ಕೂಡ ಅಪಾಯಿಂಟ್ಮೆಂಟ್ಗಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಈ ಹಾಸ್ಪಿಟಲ್ನ ಮೂಲಕ ಇನ್ಯಾವ ಸರ್ವಿಸಸ್ಗಳನ್ನು ನೀಡಲಾಗುತ್ತದೆ? ಈ ಸೇವೆಯ ಮೂಲಕ ಯಾವುದೇ ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಓಪಿಡಿಯಲ್ಲಿ ಅಪಾಯಿಂಟ್ಮೆಂಟ್, ಲ್ಯಾಬ್ನ ರಿಪೋರ್ಟ್ ಹಾಗೂ ಬ್ಲಡ್ ಅವೈಲೆಬಿಲಿಟಿಯ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಪಡೆಯಬಹುದು ಹಾಗೂ ಇದು ಬಹಳ ಸುಲಭ. ಇದರ ಮೂಲಕ ನಾನು ನನ್ನ ಪತ್ನಿಗೂ ಅಪಾಯಿಂಟ್ಮೆಂಟ್ ತಗೋಬಹುದಾ? ಹೌದು, ಖಂಡಿತ. ಇದಕ್ಕಾಗಿ ಕೆಲವು ಘಟ್ಟಗಳನ್ನು ಅನುಸರಿಸಬೇಕು. ಸ್ಟೆಪ್ 1, ಮೊದಲನೇದಾಗಿ http://ors.gov.in/copp-appointment.jsp ಪೋರ್ಟಲ್ಗೆ ಹೋಗಿ. ಒಂದು ವೇಳೆ ಪೇಷಂಟ್ನ ಮೊಬೈಲ್ ನಂಬರ್
UIDAI ನೊಂದಿಗೆ ರಿಜಿಸ್ಟರ್ ಆಗಿದ್ದಲ್ಲಿ UIDAI ನಿಂದ SMS ಮೂಲಕ ಒನ್ ಟೈಮ್ ಪಿನ್ ಅಂದರೆ OTPಯನ್ನು ಕಳುಹಿಸಲಾಗುವುದು. ಒಪಿಡಿ ಅಪಾಯಿಂಟ್ಮೆಂಟ್ಗಾಗಿ ಆಧಾರ್ ಹೋಲ್ಡರ್ಗೆ UIDAI ನಿಮ್ಮ KYC ಡಾಟಾವನ್ನು ಹಾಸ್ಪಿಟಲ್ನೊಂದಿಗೆ ಶೇರ್ ಮಾಡಲು ಅನುಮತಿ ನೀಡಬೇಕು. ಒಂದು ವೇಳೆ ಆಕೆಯ ಮೊಬೈಲ್ ನಂಬರ್ UIDAI ಜೊತೆ ರಿಜಿಸ್ಟರ್ ಆಗದಿದ್ರೆ ನಾನೇನ್ ಮಾಡಬೇಕು? ಇಂತಹ ವಿಷಯಗಳಲ್ಲಿ ಆಧಾರದ ಅನುಸಾರವಾಗಿ ಪೇಷಂಟ್ನ ಹೆಸರನ್ನು ನೀಡಬೇಕು ಹಾಗೂ UIDAI ನೊಂದಿಗೆ ಡೆಮೋಗ್ರಾಫಿಕ್ ಅಥೆಂಟಿಕೇಷನ್ ಮಾಡಿದ ನಂತರ ಪೇಷಂಟ್ಗೆ ಮೊಬೈಲ್ ನಂಬರ್ ಹಾಗೂ ಇತರೆ ವಿವರಗಳು ಅಂದರೆ ಅಡ್ರೆಸ್, ಏಜ್ ಇತ್ಯಾದಿಗಳನ್ನು ನೀಡಲು ಮನವಿ ಮಾಡಬೇಕು. ಒಂದು ವೇಳೆ ಬಳಕೆದಾರನ ಬಳಿ ಆಧಾರ್ ನಂಬರ್ ಇಲ್ಲದೇ ಇದ್ರೆ ಅವನು ಆನ್ಲೈನ್ ಅಪಾಯಿಂಟ್ಮೆಂಟ್ಗೆ ಹೇಗೆ ನೋಂದಾಯಿಸಬಹುದು? ಅಂತಹ ಕೇಸಸ್ನಲ್ಲಿ ಬಳಕೆದಾರನು ಪೇಷಂಟ್ನ ಐಡೆಂಟಿಟಿ ನೀಡಿದ ನಂತರ ಹಾಸ್ಪಿಟಲ್ನಿಂದ ಒಪಿಡಿ ಕಾರ್ಡ್ ಅನ್ನು ಪಡೆದುಕೊಳ್ಳಬೇಕು. ತದನಂತರ ಬಳಕೆದಾರನಿಗೆ ಒಪಿಡಿ ಅಪಾಯಿಂಟ್ಮೆಂಟ್ನ ಡೀಟೇಲ್ಸ್ ಇರುವ SMSನ ಮೂಲಕ ದೃಢೀಕರಣವನ್ನು ಕಳುಹಿಸಲಾಗುತ್ತದೆ. ಆಧಾರ್ ನಂಬರ್ನಿಂದ ನಿಮ್ಮನ್ನು ನೀವೇ ವೆರಿಫಿಕೇಷನ್ ಮಾಡಿದ ನಂತರ ಎಲ್ಲಿ ಪೇಷಂಟ್ ಚೆಕಪ್ಗಾಗಿ ಹೋಗಬೇಕು ಆ ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಡಿಪಾರ್ಟ್ಮೆಂಟ್ಸ್ ಅನ್ನು ಆಯ್ಕೆ ಮಾಡಿರಿ. ನಂತರ ಅಪಾಯಿಂಟ್ಮೆಂಟ್ ಡೇಟ್ ಅನ್ನು ಆಯ್ಕೆ ಮಾಡಿ ಹಾಗೂ ಒಂದು SMSನ ಮೂಲಕ ನಿಮಗೆ ಕನ್ಫರ್ಮೇಶನ್ ಸಿಗುತ್ತದೆ. ಅಂತ್ಯದಲ್ಲಿ ತೆಗೆದುಕೊಂಡಿರುವ ಡೇಟ್ಗೆ ಸಮಯಕ್ಕೆ ಸರಿಯಾಗಿ ಹಾಸ್ಪಿಟಲ್ಗೆ ಹೋಗಿ. ಆಧಾರ್ ಪ್ರತಿಯೊಬ್ಬರಿಗಾಗಿ ಇಂಡಿಯನ್ ಗವರ್ನಮೆಂಟ್ನ ವತಿಯಿಂದ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಮೂಲಕ ಜಾರಿ ಮಾಡಲಾಗಿರುವ 12 ಅಂಕೆಗಳ ಅದ್ವಿತೀಯ ಗುರುತು ಸಂಖ್ಯೆ ಆಗಿದೆ. ನಾನು ಆಧಾರ್ಗಾಗಿ ಹೇಗೆ ಎನ್ರೋಲ್ ಮಾಡಿಕೊಳ್ಳಬಹುದು? ಆಧಾರ್ ಕಾರ್ಡ್ನಲ್ಲಿ ನಿಮ್ಮನ್ನು ಎನ್ರೋಲ್ ಮಾಡಲು ಕೆಲವು ಘಟ್ಟಗಳನ್ನು ಅನುಸರಿಸುವುದು ಅತ್ಯವಶ್ಯಕ. ಸ್ಟೆಪ್ 1, ಮೊದಲನೇದಾಗಿ ಎನ್ರೋಲ್ಮೆಂಟ್ ಫಾರ್ಮ್ ಅನ್ನು ಭರ್ತಿ ಮಾಡಿ. ಫಾರ್ಮ್ ಅನ್ನು ಭರ್ತಿ ಮಾಡಲು ನಿಮಗೆ ಕಷ್ಟ ಆಗ್ತಿದ್ರೆ ನೀವು ಎನ್ರೋಲ್ಮೆಂಟ್ ಆಪರೇಟರ್ನ ಸಹಾಯವನ್ನು ಪಡೆಯಬಹುದು. ಆಪರೇಟರ್ ಲೋಕಲ್ ಸಪೋರ್ಟ್ ಅಂದರೆ ಗ್ರಾಮದ ಅಧಿಕಾರಿಗಳು, ಫೀಲ್ಡ್ ಇನ್ಸ್ಪೆಕ್ಟರ್, ಇಂಟ್ರೊಡ್ಯೂಸರ್, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಅಂದರೆ ಎನ್ಜಿಒಸ್, ಸಿವಿಲ್ ಸೊಸೈಟಿ ಔಟ್ರೀಚ್ ಅಂದರೆ CSOS ಇತ್ಯಾದಿಗಳು ಸಹಾಯಕ್ಕಾಗಿ ನಿಮಗೆ ಗೈಡ್ ಮಾಡುತ್ತಾರೆ. ನಾವು ನಮ್ಮ ಜೊತೆ ಏನಾದರೂ ಡಾಕ್ಯುಮೆಂಟ್ ತಗೊಂಡೋಗಬೇಕಾ? ಹೌದು, ನೀವು ಒರಿಜಿನಲ್ ಡಾಕ್ಯುಮೆಂಟ್ ಹಾಗೂ ಗುರುತು ಪ್ರಮಾಣ ಪತ್ರ ಅಂದರೆ ಪ್ರೂಫ್ ಆಫ್ ಐಡೆಂಟಿಟಿ POI, ಅಡ್ರೆಸ್ ಪ್ರೂಫ್ POA, ಡೇಟ್ ಆಫ್ ಬರ್ತ್ DOB ಹಾಗೂ ಪ್ರೂಫ್ ಆಫ್ ರಿಲೇಷನ್ಶಿಪ್ POR ಈ ಡಾಕ್ಯುಮೆಂಟ್ಸ್ನ ಒಂದು ಫೋಟೋ ಕಾಪಿಯನ್ನು ವೆರಿಫಿಕೇಷನ್ಗಾಗಿ ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ನೀವು ಇವುಗಳಲ್ಲಿ ಯಾವುದಾದರೂ ಒಂದು ಫೋಟೋ ಕಾಪಿ ತೆಗೆದುಕೊಂಡು ಹೋಗದೇ ಇದ್ದರೆ ಎನ್ರೋಲ್ಮೆಂಟ್ ಸೆಂಟರ್ ನಿಮಗೆ ಫೋಟೋ ಕಾಪಿಯನ್ನು ನೀಡುತ್ತದೆ. ಸ್ಟೆಪ್ 2, ತದನಂತರ ವೆರಿಫೈಯರ್ POI, POA, DOB, POR ನ ಪ್ರಮಾಣೀಕರಣವನ್ನು ಡಾಕ್ಯುಮೆಂಟ್ಸ್ನಿಂದ ಮಾಡುತ್ತಾರೆ. ನಂತರ ವೆರಿಫೈಯರ್ ವ್ಯಾಲಿಡೇಟ್ ಮಾಡಿರುವ ಡಾಕ್ಯುಮೆಂಟ್ಸ್ನ ಫೋಟೋ ಕಾಪಿಯ ಮೇಲೆ ಸೈನ್ ಮತ್ತು ಸ್ಟ್ಯಾಂಪ್ ಮಾಡುತ್ತಾರೆ. ತದನಂತರ ಎನ್ರೋಲ್ಮೆಂಟ್ ಆಪರೇಟರ್ ಎನ್ರೋಲ್ಮೆಂಟ್ ಫಾರ್ಮ್ನಿಂದ ಎನ್ರೋಲ್ಮೆಂಟ್ ಸಾಫ್ಟ್ವೇರ್ನಲ್ಲಿ ವೆರಿಫೈಡ್ ಡೆಮೋಗ್ರಾಫಿಕ್ ರೆಸಿಡೆಂಟ್ ಡಾಟಾವನ್ನು ಹಾಕುವರು. ಒಂದು ವೇಳೆ ನಿಮ್ಮ ಡಾಟಾ ರಿಜಿಸ್ಟರಾರ್ ಐಡೆಂಟಿಫೈಯರ್ನ ಮೂಲಕ ಹಿಂಪಡೆಯುವಲ್ಲಿ ಎನ್ರೋಲ್ಮೆಂಟ್ ಆಪರೇಟರ್ ರೆಸಿಡೆಂಟ್ಸ್ ಡೆಮೋಗ್ರಾಫಿಕ್ ಮಾಹಿತಿಯನ್ನು ತಪಾಸಣೆ ಮಾಡಿ ಸರಿ ಮಾಡುತ್ತಾನೆ ಅಥವಾ ಅದನ್ನು ಪೂರ್ಣವಾಗಿ ಭರ್ತಿ ಮಾಡುತ್ತಾನೆ. ತದನಂತರ ಎನ್ರೋಲ್ಮೆಂಟ್ ಆಪರೇಟರ್ ವೆಲ್ಫೇರ್ ಸರ್ವಿಸಸ್ನ ವಿತರಣೆಯಲ್ಲಿ ಸಂಘಗಳೊಂದಿಗೆ ನಿಮ್ಮ ಮಾಹಿತಿಯನ್ನು ಸಂಗ್ರಹಿಸಲು ನಿಮ್ಮ ಅನುಮತಿಯನ್ನು ಕೋರುತ್ತಾನೆ. ತದನಂತರ ಅದಕ್ಕೆ ಅನುಸಾರವಾಗಿ ಆಪರೇಟರ್ ಎಸ್ ಅಥವಾ ನೋ ರೂಪದಲ್ಲಿ ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಯಲು ಎನ್ರೋಲ್ಮೆಂಟ್ ಸಾಫ್ಟ್ವೇರ್ನಲ್ಲಿ ಒಂದು ಉಪಯುಕ್ತ ವಿಕಲ್ಪವನ್ನು ಆಯ್ಕೆ ಮಾಡುವರು. ಎನ್ರೋಲ್ಮೆಂಟ್ ಆಪರೇಟರ್ RGI ಜನಗಣನೆ ಸೆನ್ಸಸ್ ಅಧಿಕಾರಿಗಳು ಜನಗಣನೆ ಸಮೀಕ್ಷೆಗಾಗಿ ನಿಮ್ಮ ಮನೆಗೆ ಭೇಟಿ ನೀಡಿರಬಹುದೇ ಹಾಗೂ NPR ರಸೀದಿ ನಂಬರ್ ಅಂದರೆ TI ಅನ್ನು ನೀಡಿರಬಹುದೇ ಎಂದು ಪರೀಕ್ಷಿಸುತ್ತಾರೆ. ನಂತರ ಅವರು ಎನ್ರೋಲ್ಮೆಂಟ್ ಸಾಫ್ಟ್ವೇರ್ನಲ್ಲಿ NPR ನಂಬರ್ ಹಾಕುವರು. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಇದರಲ್ಲಿ ಎನ್ರೋಲ್ ಆಗಬಹುದಾ? ಹಾ, ಖಂಡಿತ. 5 ವರ್ಷದ ಕಡಿಮೆ ವಯಸ್ಸಿನ ಮಕ್ಕಳ ವಿಷಯದಲ್ಲಿ ತಂದೆ ತಾಯಿ ಅಥವಾ ಗಾರ್ಡಿಯನ್ ಹೆಸರು ಹಾಗೂ ಆಧಾರ್ ಅಥವಾ ಎನ್ರೋಲ್ಮೆಂಟ್ ನಂಬರ್ನಲ್ಲಿ ಒಂದನ್ನು ನಮೂದಿಸಲಾಗುವುದು.
ಎನ್ಪಿಆರ್ ನಂಬರ್ ನಮೂದಿಸಿದ ನಂತರ ಎನ್ರೋಲ್ಮೆಂಟ್ ಆಪರೇಟರ್ ನಿಮ್ಮ ಕಣ್ಣುಗಳು ಹಾಗೂ ಬೆರಳುಗಳ ಮುದ್ರೆ, ನಾಪತ್ತೆ ಅಥವಾ ಅಂಗವಿಚ್ಛೇದನೆ ಆಗಿದೆಯೇ ಅಥವಾ ಇಲ್ಲವೇ ಎಂದು ನೋಡಲು ಹೋಗುವನು ಹಾಗೂ ಎನ್ರೋಲ್ಮೆಂಟ್ ಸೆಂಟರ್ ಸೂಪರ್ವೈಸರ್ ಇದನ್ನು ದೃಢೀಕರಿಸುತ್ತಾನೆ. ಒಂದು ವೇಳೆ ನಿಮ್ಮ ಬಳಿ ಯಾವುದೇ ಬಯೋಮೆಟ್ರಿಕ್ ಎಕ್ಸೆಪ್ಷನ್ಸ್ ಇದ್ದರೆ ಇದನ್ನು ಸಹ ಬಯೋಮೆಟ್ರಿಕ್ ಎಕ್ಸೆಪ್ಷನ್ಸ್ ನ ರೂಪದಲ್ಲಿ ಡೆಮೋಗ್ರಾಫಿಕ್ ಸ್ಕ್ರೀನ್ನಲ್ಲಿಯೂ ಕೂಡ ನಮೂದಿಸಲಾಗುವುದು. ಆಪರೇಟರ್ ಮಿಸ್ಸಿಂಗ್ ಐ ಇಂಡಿಕೇಶನ್ ಅಥವಾ ಮಿಸ್ಸಿಂಗ್ ಫಿಂಗರ್ ಇಂಡಿಕೇಶನ್ನ ವಿವರಣೆಯನ್ನು ಕೂಡ ಮಾಹಿತಿಯಲ್ಲಿ ಭರ್ತಿ ಮಾಡುತ್ತಾನೆ. ತದನಂತರ ನಿಮ್ಮ ಪ್ರಸ್ತುತ ಬ್ಯಾಂಕ್ ಖಾತೆಯನ್ನು ನಿಮ್ಮ ಆಧಾರ್ನೊಂದಿಗೆ ಜೋಡಿಸಲು ಬಯಸುವಿರಾ ಅಥವಾ ನಿಮ್ಮ ಆಧಾರದ ಮೇಲೆ ಒಂದು ಹೊಸ ಬ್ಯಾಂಕ್ ಖಾತೆಯನ್ನು ತೆರೆಯಲು ಬಯಸುವಿರಾ ಎಂದು ಆಪರೇಟರ್ ನಿಮ್ಮನ್ನು ಕೇಳುವನು. ಒಂದು ವೇಳೆ ನೀವು ಫೈನಾನ್ಷಿಯಲ್ ಇನ್ಕ್ಲೂಷನ್ ಯೋಜನೆಯಲ್ಲಿ ಭಾಗವಹಿಸಲು ಸಮ್ಮತಿಸಿದರೆ ಆಪರೇಟರ್ ನಿಮ್ಮ ಬಳಿ ಯಾವುದೇ ಬ್ಯಾಂಕ್ನಲ್ಲಿ ಪ್ರೆಸೆಂಟ್ ಬ್ಯಾಂಕ್ ಖಾತೆ ಇದೆಯೇ ಇಲ್ಲವೇ ಎಂದು ಪ್ರಶ್ನಿಸುವನು. ಒಂದು ವೇಳೆ ಸೂಚಿಸಿದ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಯಾವುದೇ ಒಂದರಲ್ಲಾದರೂ ನಿಮ್ಮ ಖಾತೆ ಇದ್ದರೆ ಆಪರೇಟರ್ಗೆ ಬ್ಯಾಂಕ್ನ ಹೆಸರು, ಐಎಫ್ಎಸ್ಸಿ ಕೋಡ್ ಹಾಗೂ ಖಾತೆ ನಂಬರ್ನಂತಹ ಖಾತೆ ವಿವರಗಳನ್ನು ಆಪರೇಟರ್ ಪಡೆದುಕೊಳ್ಳಬೇಕು. ಒಂದು ವೇಳೆ ನೀವು ಹೊಸ ಖಾತೆ ತೆರೆಯಲು ಬಯಸಿದರೆ ಆಪರೇಟರ್ ಎನ್ರೋಲ್ಮೆಂಟ್ ಸಾಫ್ಟ್ವೇರ್ನಲ್ಲಿ ಇದನ್ನು ಮೆನ್ಷನ್ ಮಾಡುವನು. ಭವಿಷ್ಯದಲ್ಲಿ ನಿಮಗಾಗಿ ಒಂದು ಖಾತೆಯನ್ನು ತೆರೆಯಲಾಗುವುದು. ನಂತರ ಎನ್ರೋಲ್ಮೆಂಟ್ ಆಪರೇಟರ್ ವೆಬ್ ಕ್ಯಾಮರಾ ಮೂಲಕ ನಿಮ್ಮ ಭಾವಚಿತ್ರವನ್ನು ತೆಗೆಯುವನು. ಒಂದು ವೇಳೆ ನಿಮ್ಮ ಬಳಿ ಮಿಸ್ಸಿಂಗ್ ಐ ಇಂಡಿಕೇಶನ್ ಅಥವಾ ಮಿಸ್ಸಿಂಗ್ ಫಿಂಗರ್ ಇಂಡಿಕೇಶನ್ ಇದ್ದರೆ ಅದರ ಫೋಟೋವನ್ನು ಕ್ಯಾಮರಾದಿಂದ ತೆಗೆಯಲಾಗುವುದು. ಈ ಪ್ರಕಾರದಲ್ಲಿ ಎನ್ರೋಲ್ಮೆಂಟ್ ಆಪರೇಟರ್ ಬಯೋಮೆಟ್ರಿಕ್ಸ್ ಐಆರ್ಐಎಸ್ನ ಮಾಹಿತಿಯನ್ನು ಬರೆಯುವನು ಹಾಗೂ ಎನ್ರೋಲ್ಮೆಂಟ್ ಆಪರೇಟರ್ ಬಯೋಮೆಟ್ರಿಕ್ಸ್ ಫಿಂಗರ್ ಪ್ರಿಂಟ್ಸ್ನ ಮಾಹಿತಿಯನ್ನು ಬರೆಯುವನು. ತದನಂತರ ಆಪರೇಟರ್ ನಿಮ್ಮ ಮುಂದೆ ಇಟ್ಟಿರುವ ಒಂದು ಮಾನಿಟರ್ನಲ್ಲಿ ಎಂಟರ್ ಆಗಿರುವ ಡಾಟಾವನ್ನು ತೋರಿಸುವನು. ಒಂದು ವೇಳೆ ಅವಶ್ಯಕತೆ ಇದ್ದರೆ ಆಪರೇಟರ್ ನಿಮಗೆ ಎಲ್ಲಾ ವಿವರಗಳನ್ನು ಓದಿ ಹೇಳುವನು. ಎಲ್ಲಾ ವಿವರಗಳು ಸರಿಯಾಗಿ ಇದೆಯೇ ಎಂದು ಖಾತ್ರಿಪಡಿಸಿಕೊಳ್ಳುವನು. ಒಂದು ವೇಳೆ ನೀವು ಡಾಟಾದಲ್ಲಿ ಯಾವುದೇ ಬಗೆಯ ಬದಲಾವಣೆಯನ್ನು ಬಯಸಿದರೆ ಎನ್ರೋಲ್ಮೆಂಟ್ ಆಪರೇಟರ್ ಎನ್ರೋಲ್ಮೆಂಟ್ ಕ್ಲೈಂಟ್ ಸಾಫ್ಟ್ವೇರ್ನಲ್ಲಿ ಅದರ ಬದಲಾವಣೆ ಮಾಡಬೇಕು. ಈ ರೀತಿಯ ಬದಲಾವಣೆಗಾಗಿ ಯಾವುದೇ ಡಾಕ್ಯುಮೆಂಟರಿ ಎವಿಡೆನ್ಸ್ ಅವಶ್ಯಕತೆ ಇದೆಯೇ? ಹೌದು, ಸರ್ನೇಮ್ ಬದಲಾವಣೆಯಂತಹ ದೊಡ್ಡ ಬದಲಾವಣೆಗಳ ಕಾರ್ಯಗಳಲ್ಲಿ ಎನ್ರೋಲ್ಮೆಂಟ್ ಆಪರೇಟರ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನು ಕೇಳುವರು. ಅಂತ್ಯದಲ್ಲಿ ಎನ್ರೋಲ್ಮೆಂಟ್ ಆಪರೇಟರ್ ಆಧಾರಕ್ಕಾಗಿ ಕನ್ಫರ್ಮೇಷನ್ ಹಾಗೂ ಸೈನ್ ಆಫ್ಗಾಗಿ ಫಿಂಗರ್ ಪ್ರಿಂಟ್ ಅನ್ನು ನೀಡುವನು. ಅದನ್ನು ಆಧಾರ್ ಎನ್ರೋಲ್ಮೆಂಟ್ ಕ್ಲೈಂಟ್ನಲ್ಲಿ ನೋಂದಾಯಿಸಿಕೊಳ್ಳಲಾಗುವುದು. ಎನ್ರೋಲ್ಮೆಂಟ್ ಏಜೆನ್ಸಿ ಸೂಪರ್ವೈಸರ್ನ ಫಿಂಗರ್ ಪ್ರಿಂಟ್ನ ಅವಶ್ಯಕತೆ ಇರುತ್ತದೆ. ಒಂದು ವೇಳೆ ಅಂಗವೈಕಲ್ಯ ಅಂದರೆ ಬೆರಳು ಅಥವಾ ಕಣ್ಣಿನ ನಾಪತ್ತೆ, ಒಂದು ವೇಳೆ ಬಯೋಮೆಟ್ರಿಕ್ನ ಕ್ವಾಲಿಟಿ ಚೆನ್ನಾಗಿ ಇಲ್ಲದಿದ್ದಲ್ಲಿ ಆಗ ಫೋರ್ಸ್ ಕ್ಯಾಪ್ಚರ್ ಆಪ್ಷನ್ನ ಉಪಯೋಗವನ್ನು ಮಾಡಬಹುದು. ಪರಿಚಯಕರ್ತನ ಆಧಾರದ ಮೇಲೆ ಎನ್ರೋಲ್ಮೆಂಟ್ನ ಕೇಸ್ನಲ್ಲಿ ಪರಿಚಯಕರ್ತನು ತನ್ನ ಫಿಂಗರ್ ಪ್ರಿಂಟ್ನಿಂದ ಸೈನ್ ಆಫ್ ಮಾಡಿ ನೋಂದಾಯಿಸಲಾಗಿರುವಂತಹ ಎಲ್ಲಾ ಮಾಹಿತಿಗಳು ಸರಿಯಾಗಿವೆಯೇ ಎಂದು ದೃಢೀಕರಿಸಬೇಕು. ಒಂದು ವೇಳೆ ಪರಿಚಯಕರ್ತ ಎನ್ರೋಲ್ಮೆಂಟ್ನ ಸಮಯದಲ್ಲಿ ಸ್ವತಃ ತಾನೇ ಲಭ್ಯವಿಲ್ಲದೇ ಇದ್ದಲ್ಲಿ ಎನ್ರೋಲ್ಮೆಂಟ್ ದಿನದ ಅಂತ್ಯದವರೆಗೆ ಪರಿಚಯಕರ್ತನ ಮೂಲಕ ವೆರಿಫೈ ಮಾಡಬಹುದು. ಈ ರೀತಿಯಲ್ಲಿ ಪರಿವಾರದ ಪ್ರಮುಖ ಅಂದರೆ ಎಚ್ಒಎಫ್ ಬೇಸ್ಡ್ ಎನ್ರೋಲ್ಮೆಂಟ್ ಕೇಸ್ನಲ್ಲಿ ಪರಿವಾರದ ಹೆಡ್ಗೆ ಅವರ ಫಿಂಗರ್ ಪ್ರಿಂಟ್ನಿಂದ ಸೈನ್ ಆಫ್ ಮಾಡಬೇಕು. ನೋಂದಾಯಿಸಿರುವ ಎಲ್ಲಾ ಮಾಹಿತಿಗಳು ಸರಿಯಾಗಿವೆಯೇ ಎಂದು ದೃಢೀಕರಿಸಬೇಕು. ಅಂತ್ಯದಲ್ಲಿ ಆಪರೇಟರ್ ನೀವು ಆಯ್ಕೆ ಮಾಡಿರುವ ಭಾಷೆಯನ್ನು ಆಯ್ಕೆ ಮಾಡಬೇಕು. ಇದರಲ್ಲಿ ಪ್ರಿಂಟ್ ರಿಸೀಪ್ಟ್ನ ಮೇಲೆ ಲೀಗಲ್ ಅಥವಾ ಡಿಕ್ಲರೇಷನ್ ಟೆಕ್ಸ್ಟ್ ಪ್ರಿಂಟೆಡ್ ಆಗುತ್ತದೆ. ತದನಂತರ ಆಪರೇಟರ್ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಹಾಗೂ ಒಂದು A4 ಆಕಾರದ ಶೀಟ್ನಲ್ಲಿ ಅನುಮತಿ ಫಾರ್ಮ್ ಅನ್ನು ಪ್ರಿಂಟ್ ಮಾಡುವರು. ಆಪರೇಟರ್ ಕೇಂದ್ರದಿಂದ ಸಿಕ್ಕಿರುವ ಶೀಟ್ ಅನ್ನು ಹರಿದುಹಾಕುವರು. ಆಪರೇಟರ್ ಸ್ಲಿಪ್ನ ಮೇಲೆ ಸೈನ್ ಮಾಡುವರು, ನಂತರ ನಿಮಗೆ ನೀಡುವರು. ತದನಂತರ ನೀವು ಅನುಮತಿ ಫಾರ್ಮ್ಗೆ ಸೈನ್ ಮಾಡಿ ಅದನ್ನು ಆಪರೇಟರ್ಗೆ ಹಿಂತಿರುಗಿ ನೀಡಬೇಕು. ಒಂದು ವೇಳೆ ನಿವಾಸಿ 5 ವರ್ಷದ ಸಣ್ಣ ಮಗುವಾಗಿದ್ದಲ್ಲಿ ಆ ಮಗುವಿನ ತಂದೆ ತಾಯಿ ಅಥವಾ ಗಾರ್ಡಿಯನ್ ಇವರ ಎನ್ರೋಲ್ಮೆಂಟ್ ಐಡಿ ಸಾಫ್ಟ್ವೇರ್ನಲ್ಲಿ ನಮೂದಿಸಲಾಗುವುದು. ಅನುಮತಿ ಫಾರ್ಮ್ನಲ್ಲಿ ಸೈನ್ ಮಾಡುವರು. ಪಿಒಎ ಪಿಒಐ ಹಾಗೂ ಡಿಒಬಿ ಪ್ರಮಾಣದೊಂದಿಗೆ ಅನುಮತಿ ಫಾರ್ಮ್ ಅನ್ನು ಮತ್ತೊಮ್ಮೆ ರಿಜಿಸ್ಟರರ್ ಮೂಲಕ ನಿರ್ಧಾರಿತ ಪ್ರೊಸೀಜರ್ಗೆ ಅನುಸಾರವಾಗಿ ಜಮಾ ಮಾಡಲಾಗುವುದು. ಇದು ಒಳ್ಳೆಯದು, ಆದರೆ ಇದರಲ್ಲಿ ಅಗತ್ಯ ಇದ್ರೆ
ಆಧಾರ್ ನಂಬರ್ ಸಿಕ್ಕಿದ ನಂತರ ಡೇಟಾದಲ್ಲಿ ಏನಾದರೂ ಪರಿವರ್ತನೆ ಮಾಡಬಹುದಾ? ಖಂಡಿತ. ಒಂದು ವೇಳೆ ನಿವಾಸಿಗಳಿಗೆ ಯಾವುದೇ ಬಗೆಯ ಡೆಮೋಗ್ರಾಫಿಕ್ ಅಥವಾ ಬಯೋಮೆಟ್ರಿಕ್ ಡಾಟಾವನ್ನು ಅಪ್ಡೇಟ್ ಮಾಡುವುದು ಅವಶ್ಯಕವಾಗಿದ್ದರೆ ಅವರು ಅಪ್ಡೇಟ್ ಎನ್ರೋಲ್ಮೆಂಟ್ ಪ್ರೊಸೀಜರ್ ಅನ್ನು ಅನುಸರಿಸಬಹುದು. ಈ ಪ್ರೊಸೀಜರ್ ಹೊಸ ಎನ್ರೋಲ್ಮೆಂಟ್ಗೆ ಸಮಾನವಾಗಿದೆ ಹಾಗೂ ಈ ಪ್ರೊಸೀಜರ್ ಅನ್ನು ಎಕ್ಸ್ಪ್ಲೈನ್ ಮಾಡುತ್ತದೆ. ಈ ಪ್ರೊಸೀಜರ್ ಕ್ಯಾಪ್ಚರಿಂಗ್ ರೆಸಿಡೆಂಟ್ ಡೆಮೋಗ್ರಾಫಿಕ್ ಡಾಟಾದಿಂದ ಶುರುವಾಗುತ್ತದೆ. ಹೀಗೆ ಮಾಡಲು ನೀವು ಮೆನು ಬಟನ್ನ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಲೈಫ್ ಸೈಕಲ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೂ ನಂತರ ಅಪ್ಡೇಟೆಡ್ ರೆಸಿಡೆಂಟ್ ಇನ್ಫಾರ್ಮೇಶನ್ ವಿಕಲ್ಪವನ್ನು ಆಯ್ಕೆ ಮಾಡಬೇಕು. ಇದರಲ್ಲಿ ಮೊದಲ ಸ್ಟೆಪ್ ಆಧಾರ್ ನಂಬರ್ ಹಾಗೂ ನಿವಾಸಿಯ ಹೆಸರನ್ನು ಭರ್ತಿ ಮಾಡುವುದು. ಇದನ್ನು ಗಮನದಲ್ಲಿಡಿ, ಅಪ್ಡೇಟ್ ಎನ್ರೋಲ್ಮೆಂಟ್ ಶುರು ಮಾಡುವುದಕ್ಕಾಗಿ ಆಧಾರ್ ನಂಬರ್ ಹಾಗೂ ನಿವಾಸಿಯ ಹೆಸರು ಅವಶ್ಯಕವಾಗಿದೆ. ಎನ್ಪಿಆರ್ ಕೂಡ ಒಂದು ಅವಶ್ಯಕ ಫೀಲ್ಡ್ ಆಗಿದೆ. ಆದರೆ ಒಂದು ವೇಳೆ ಇದು ಲಭ್ಯವಿಲ್ಲದೇ ಇದ್ದಲ್ಲಿ ನೀವು ನಾಟ್ ಗಿವನ್ ಚೆಕ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿ ಮಾಡಬಹುದು. ಒಂದು ವೇಳೆ ನಿವಾಸಿ 5 ವರ್ಷಕ್ಕಿಂತಲೂ ಕಡಿಮೆ ಆಗಿದ್ದಲ್ಲಿ ದ ರೆಸಿಡೆಂಟ್ ಈಸ್ ಲೆಸ್ ದ್ಯಾನ್ 5 ಇಯರ್ಸ್ ಓಲ್ಡ್ ಅನ್ನು ಆಯ್ಕೆ ಮಾಡಿರಿ. ಒಂದು ವೇಳೆ ನಿವಾಸಿಗೆ ತನ್ನ ಬಯೋಮೆಟ್ರಿಕ್ ಡಾಟಾ ಅಪ್ಡೇಟ್ ಮಾಡುವ ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ಅಪ್ಡೇಟ್ ಬಯೋಮೆಟ್ರಿಕ್ ಡೀಟೇಲ್ಸ್ನ ಚೆಕ್ ಬಾಕ್ಸ್ ಅನ್ನು ಆಯ್ಕೆ ಮಾಡಿ. ಮುಂದಿನ ಸ್ಟೆಪ್ನಲ್ಲಿ ಹೆಸರಿನ ಬದಲಾವಣೆ ಮಾಡಬಹುದು. ಹೆಸರು ಒಂದು ಅವಶ್ಯಕ ಫೀಲ್ಡ್ ಆಗಿದೆ. ಇದರಲ್ಲಿ ಬದಲಾವಣೆ ಆಗದೇ ಇದ್ದರೂ ಸಹ ಇದನ್ನು ಭರ್ತಿ ಮಾಡಬಹುದು. ಹೆಸರಿನಲ್ಲಿ ಬದಲಾವಣೆಗಾಗಿ ಆಪರೇಟರ್ಗೆ ನ್ಯೂ ನೇಮ್ ಟೆಕ್ಸ್ಟ್ ಬಾಕ್ಸ್ನ ಬಳಿ ಹೋಗಿ ಕಾಣುತ್ತಿರುವ ಎಡಿಟ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ. ಇದು ಒಂದು ಹೊಸ ಹೆಸರಿನ ಬಾಕ್ಸ್ ನೀಡುತ್ತದೆ. ಹೆಸರಿನಲ್ಲಿ ಯಾವುದೇ ಪ್ರಕಾರದ ಬದಲಾವಣೆಗಾಗಿ ಯಾವುದೇ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಅಂದರೆ ಐಡೆಂಟಿಟಿ ಪ್ರೂಫ್ ಅಂದರೆ ವೆರಿಫಿಕೇಷನ್ಗಾಗಿ POI-ನೊಂದಿಗೆ ಹೆಸರನ್ನು ಸೇರಿಸುವುದು ಅವಶ್ಯಕ. ಮುಂದಿನ ಹೆಜ್ಜೆಯಲ್ಲಿ ಖಾಸಗಿ ಮಾಹಿತಿಗಳನ್ನು ಬದಲಾವಣೆ ಮಾಡಬಹುದು. ಈ ಸೆಕ್ಷನ್ನಲ್ಲಿ ಲಿಂಗ ಹಾಗೂ ವಯಸ್ಸು ಅಂದರೆ DOB-ಯಲ್ಲಿ ಸುಧಾರಣೆ ಸೇರಿದೆ. ಎಡಿಟ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸರಿ ಮಾಡಬಹುದು ಹಾಗೂ ಇದಕ್ಕೆ ಸಂಬಂಧಪಟ್ಟ ಫೀಲ್ಡ್ಸ್ನಲ್ಲಿ ಎನೇಬಲ್ ಆಗಿರುತ್ತದೆ. ಮುಂದಿನ ಸ್ಟೆಪ್ನಲ್ಲಿ ಸಂಪರ್ಕದ ಮಾಹಿತಿಯಲ್ಲಿ ಸುಧಾರಣೆ ಸೇರಿರುತ್ತದೆ. ಪ್ರಸ್ತುತ ಕಾಂಟ್ಯಾಕ್ಟ್ ಡೀಟೇಲ್ ಅನ್ನು ಕಾಂಟ್ಯಾಕ್ಟ್ ಸೆಕ್ಷನ್ನ ಹೆಡರರ್ ಬಾರ್ನ ಎಡಕ್ಕೆ ಇರುವ ಅಥವಾ ಲಭ್ಯವಿರುವ ಎಡಿಟ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ ಸರಿ ಮಾಡಬಹುದು. ಆಪರೇಟರ್ ಮೂಲಕ ಮೊಬೈಲ್ ಹಾಗೂ ಇಮೇಲ್ ಫೀಲ್ಡ್ಸ್ ಅನ್ನು ಬಿಟ್ಟು ಎಡಿಟ್ನ ಮೇಲೆ ಕ್ಲಿಕ್ ಮಾಡಿದ ನಂತರ ಕಾಂಟ್ಯಾಕ್ಟ್ ಸೆಕ್ಷನ್ನ ಅಂತರ್ಗತದಲ್ಲಿ ಎಲ್ಲಾ ಫೀಲ್ಡ್ ಎನೇಬಲ್ ಆಗುತ್ತದೆ. ಎಲ್ಲಾ ಫೀಲ್ಡ್ ಅನ್ನು ಸರಿಯಾಗಿ ಭರ್ತಿ ಮಾಡಲಾಗಿದೆಯೋ ಇಲ್ಲವೋ ಎಂದು ಆಪರೇಟರ್ ಮೂಲಕ ಗಮನವಿಟ್ಟು ನೋಡಬೇಕು. ಅಡ್ರೆಸ್ ಫೀಲ್ಡ್ನಲ್ಲಿ ಯಾವುದೇ ಬಗೆಯ ವೆರಿಫಿಕೇಷನ್ಗಾಗಿ ಅಡ್ರೆಸ್ನ ಪಾರ್ಟ್ ಪ್ರೂಫ್ ಅಂದರೆ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ನೊಂದಿಗೆ ಸಪೋರ್ಟ್ ಮಾಡಬೇಕು ಅಂದರೆ ವೆರಿಫಿಕೇಷನ್ಗಾಗಿ POA. ನಿವಾಸಿಯ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಸರಿ ಮಾಡಲು ಆಪರೇಟರ್ ನೀಡಲಾಗಿರುವ ಫೀಲ್ಡ್ನ ಸಂಬಂಧಿತ ಎಡಿಟ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಬೇಕು. ಈ ಪೇಜ್ನ ಅಂತ್ಯದ ಫೀಲ್ಡ್ ಅಂದರೆ ಇನ್ಫಾರ್ಮೇಶನ್ ಶೇರಿಂಗ್ ಅನುಮತಿಯನ್ನು ನಿವಾಸಿಯ ಮನವಿಗೆ ಅನುಸಾರವಾಗಿ ಶೇರ್ ಮಾಡಿಕೊಳ್ಳಬಹುದು. ಎನ್ರೋಲ್ಮೆಂಟ್ ಡಾಟಾದ ಅಪ್ಡೇಷನ್ಗಾಗಿ ಮುಂದಿನ ಸ್ಟೆಪ್ ರೆಫರೆನ್ಸ್ ನೀಡುವುದು. ರೆಫರೆನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಂಬಂಧಿತ ಪೇಜ್ ತೆರೆದುಕೊಳ್ಳುತ್ತೆ. ಈ ಸ್ಟೆಪ್ನಲ್ಲಿ ವೆರಿಫಿಕೇಷನ್ಗಾಗಿ ಸರಿ ಮಾಡಲಾಗಿರುವ ಡೀಟೇಲ್ಸ್ ಅನ್ನು ವ್ಯಾಲಿಡ್ ಡಾಕ್ಯುಮೆಂಟ್ಸ್ನೊಂದಿಗೆ ಸೇರಿಸಲಾಗುತ್ತದೆ. ಡೆಮೋಗ್ರಾಫಿಕ್ ಡೀಟೇಲ್ಸ್ನಲ್ಲಿ ಬದಲಾವಣೆಗಾಗಿ ನೀವು ವ್ಯಾಲಿಡ್ ದಾಖಲೆಗಳನ್ನು ಪ್ರೂಫ್ ಆಫ್ ಐಡೆಂಟಿಟಿ POI-ನ ರೂಪದಲ್ಲಿ ಹಾಗೂ ಅಡ್ರೆಸ್ ಪ್ರೂಫ್ ಅನ್ನು ಜಮಾ ಮಾಡಬೇಕು. ಐಡೆಂಟಿಟಿ ಪ್ರೂಫ್ ಹಾಗೂ ಅಡ್ರೆಸ್ ಪ್ರೂಫ್ಗೆ ಸಂಬಂಧಪಟ್ಟಂತೆ ಡ್ರಾಪ್ ಡೌನ್ ಬಟನ್ ಈ ಪ್ರತ್ಯೇಕ ಸೆಕ್ಷನ್ನಲ್ಲಿ ನೀಡಲಾಗಿರುವ ಸುಧಾರಣೆಗಳ ಆಧಾರದ ಮೇಲೆ ಎನೇಬಲ್ ಆಗುತ್ತದೆ. ಆಪರೇಟರ್ಗೆ ನೀಡಲಾಗಿರುವ ಡ್ರಾಪ್ ಡೌನ್ ಮೆನುವಿನಿಂದ ಅದೇ ಡಾಕ್ಯುಮೆಂಟ್ನ ಹೆಸರನ್ನು ಆಯ್ಕೆ ಮಾಡಬೇಕು ಅಂದರೆ ವೆರಿಫಿಕೇಷನ್ನ ಪರ್ಪಸ್ಗಾಗಿ ನಿವಾಸಿ ಮೂಲಕ ಜಮಾ ಮಾಡಲಾಗಿರುತ್ತದೆ. ಮುಂದಿನ ಪೇಜ್ನಲ್ಲಿ ಸಂಬಂಧಿತ ಡೀಟೇಲ್ ಫೀಲ್ಡ್ ಅನ್ನು ಭರ್ತಿ ಮಾಡಿ. ಈ ಡೀಟೇಲ್ಸ್ ಬಹಳ ಅವಶ್ಯಕ ಏಕೆಂದರೆ ಎನ್ರೋಲ್ಡ್ ನಿವಾಸಿ ಒಂದು ನವಜಾತ ಅಂದರೆ 5 ವರ್ಷಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಹಾಗೂ ಇತರೆ ನಿವಾಸಿಗಳಿಗಾಗಿ ಮ್ಯಾಂಡೇಟರಿ ಆಗಿದೆ.
ಒಬ್ಬ ನವಜಾತ ನಿವಾಸಿಗಾಗಿ ಆಪರೇಟರ್ ಡ್ರಾಪ್ ಡೌನ್ ಮೆನು ಬಟನ್ಗೆ ಸಂಬಂಧ ಹುಡುಕಬೇಕು ಹಾಗೂ ಯೂಸ್ ನೇಮ್ ಮತ್ತು ಎನ್ರೋಲ್ಮೆಂಟ್ ಐಡಿ ಅಥವಾ ಆಧಾರ್ ನಂಬರ್ ಅನ್ನು ಭರ್ತಿ ಮಾಡುವ ಅವಶ್ಯಕತೆ ಇದೆ. 5 ವರ್ಷ ಹಾಗೂ ಅದಕ್ಕಿಂತ ಅಧಿಕ ವಯಸ್ಸಿನ ನಿವಾಸಿಗಾಗಿ ಒಂದು ವೇಳೆ ವಿಕಲ್ಪ ವೆರಿಫೈ ಯೂಸಿಂಗ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅನ್ನು ಆಯ್ಕೆ ಮಾಡಿದ್ದರೆ ರಿಲೇಟಿವ್ ಡೀಟೇಲ್ಸ್ ಫೀಲ್ಡ್ ಅನ್ನು ನಾನ್ ಮ್ಯಾಂಡೇಟರಿ ಎಂದು ಹೇಳಲಾಗುತ್ತದೆ. 5 ವರ್ಷ ಹಾಗೂ ಅದಕ್ಕಿಂತ ಅಧಿಕ ವಯಸ್ಸಿನ ನಿವಾಸಿಗಾಗಿ ಒಂದು ವೇಳೆ ವಿಕಲ್ಪ ಇಂಟ್ರೊಡ್ಯೂಸರ್ ಶಲ್ ವೆರಿಫೈ ದ ರೆಸಿಡೆನ್ಸ್ ಐಡೆಂಟಿಟಿ ಆರ್ ಅಡ್ರೆಸ್ ಆಯ್ಕೆ ಮಾಡಿದ್ದಲ್ಲಿ ರಿಲೇಟಿವ್ ಡೀಟೇಲ್ಸ್ ನಾನ್ ಮ್ಯಾಂಡೇಟರಿ ಅಥವಾ ಆಪ್ಷನಲ್ ಆಗಿಬಿಡುತ್ತದೆ. 5 ವರ್ಷ ಹಾಗೂ ಅದಕ್ಕಿಂತ ಅಧಿಕ ವಯಸ್ಸಿನ ನಿವಾಸಿಗಾಗಿ ಒಂದು ವೇಳೆ ಹೆಡ್ ಆಫ್ ಫ್ಯಾಮಿಲಿ ಶಲ್ ವೆರಿಫೈ ದ ರೆಸಿಡೆನ್ಸ್ ಐಡೆಂಟಿಟಿ ಆರ್ ಅಡ್ರೆಸ್ ಆಪ್ಷನ್ ಅನ್ನು ಆಯ್ಕೆ ಮಾಡಿದ್ದಲ್ಲಿ ರಿಲೇಟಿವ್ ಡೀಟೇಲ್ಸ್ ಕ್ಷೇತ್ರ ಅನಿವಾರ್ಯವಾಗುತ್ತದೆ. ಎನ್ರೋಲ್ಮೆಂಟ್ ಡಾಟಾದ ಅಪ್ಡೇಷನ್ಗಾಗಿ ಅಂತಿಮ ಸ್ಟೆಪ್ ರಸೀದಿಯನ್ನು ಪ್ರಿಂಟ್ ಮಾಡುವುದು. ಎನ್ರೋಲ್ಮೆಂಟ್ ಫಾರ್ಮ್ನಲ್ಲಿ ಚೇಂಜ್ ಡಾಟಾವನ್ನು ಸೇವ್ ಮಾಡಿದ ನಂತರ ನೀಡಲಾಗಿರುವ ಡೀಟೇಲ್ನೊಂದಿಗೆ ಒಂದು ಸಫಲ ವಿಂಡೋ ಡಿಸ್ಪ್ಲೇ ಆಗುತ್ತದೆ. ಸಕ್ಸಸ್ ಮೆಸೇಜ್, ಇದರಿಂದ ತಿಳಿಯುತ್ತದೆ ಎನ್ರೋಲ್ಮೆಂಟ್ ಡಾಟಾದಲ್ಲಿ ಅಪ್ಡೇಷನ್ ಸಫಲತಾಪೂರ್ವಕವಾಗಿ ಪೂರ್ಣಗೊಂಡಿದೆ ಎಂದು. ಎನ್ರೋಲ್ಮೆಂಟ್ ಐಡಿ, ಎನ್ರೋಲ್ಮೆಂಟ್ ಪೂರ್ಣಗೊಂಡ ನಂತರ ಯಾವ ಐಡಿ ಜನರೇಟ್ ಆಗುತ್ತದೆಯೋ ಅದನ್ನು ಎನ್ರೋಲ್ಮೆಂಟ್ ಐಡಿ ಎಂದು ಹೇಳಲಾಗುತ್ತದೆ. ಇದೆ ರಸೀದಿ ಮೇಲೆ ಪ್ರಿಂಟ್ ಆಗುತ್ತದೆ. ಡಿಕ್ಲರೇಷನ್ ಸ್ಟೇಟ್ಮೆಂಟ್ನ ಪ್ರಿಂಟ್ ಅನ್ನು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ತೆಗೆದುಕೊಳ್ಳಲು ಒಂದು ಚೆಕ್ ಬಾಕ್ಸ್ ಕೂಡ ಇರುತ್ತದೆ. ರಸೀದಿಯಲ್ಲಿ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಅನ್ನು ಪ್ರಿಂಟ್ ಮಾಡುವುದಕ್ಕಾಗಿ ಒಂದು ಬಾಕ್ಸ್ ಅನ್ನು ಆಯ್ಕೆ ಮಾಡಬೇಕು. ಈ ವಿಂಡೋದ ಕೆಳಗೆ 3 ಬಟನ್ ಡಿಸ್ಪ್ಲೇ ಆಗುತ್ತದೆ. ಇದರ ಉಪಯೋಗ ಎನ್ರೋಲ್ಮೆಂಟ್ ರಸೀದಿಯನ್ನು ಪ್ರಿಂಟ್ ಮಾಡುವುದು, ಡಾಕ್ಯುಮೆಂಟ್ಸ್ ಅನ್ನು ಅಟ್ಯಾಚ್ ಮಾಡುವುದು ಹಾಗೂ ಮುಂದಿನ ಎನ್ರೋಲ್ಮೆಂಟ್ ಅನ್ನು ಮಾಡುವುದಕ್ಕಾಗಿ ಆಗಿದೆ. ಸರ್ವಿಸ್ ಡೆಲಿವರಿಯ ಸಮಯದಲ್ಲಿ ಆಧಾರ್ ಅನ್ನು ಯಾವ ರೀತಿ ಬಳಸಬಹುದು? ಆಧಾರ್ ಸೀಡಿಂಗ್, ಇದು ಒಂದು ಎಂತಹ ಪ್ರಕ್ರಿಯೆ ಎಂದರೆ ಇದರ ಮೂಲಕ ನಿವಾಸಿಗಳ ಯುಐಡಿ ಸರಿಯಾದ ರೂಪದಲ್ಲಿ ಡೆಲಿವರಿ ಡಾಟಾಬೇಸ್ನಲ್ಲಿ ಆಧಾರದ ಮೂಲಕ ಪ್ರಮಾಣೀಕರಣವನ್ನು ಜಾರಿ ಮಾಡಲು ಜೊತೆಯಾಗಬಹುದು. ನನ್ನ ಆಧಾರನ ಯಾವ ರೀತಿ ಎಸ್ಬಿಐ ಬ್ಯಾಂಕ್ ಖಾತೆ ಜೊತೆ ಜೋಡಿಸಬಹುದು? ಇದಕ್ಕಾಗಿ ನೀವು ಎಸ್ಬಿಐ ಇಂಟರ್ನೆಟ್ ಬ್ಯಾಂಕಿಂಗ್ ಪೋರ್ಟಲ್ www.onlinesbi.com ಗೆ ಹೋಗಬೇಕು. ತದನಂತರ ಮೈ ಅಕೌಂಟ್ಸ್ನ ಕೆಳಗೆ ಲಿಂಕ್ ಯೋರ್ ಆಧಾರ್ ನಂಬರ್ಗೆ ಹೋಗಿ. ತದನಂತರ ಅಕೌಂಟ್ ನಂಬರ್ ಆಯ್ಕೆ ಮಾಡಿಕೊಳ್ಳಿ, ಆಧಾರ್ ನಂಬರ್ ನೋಂದಾಯಿಸಿ ಹಾಗೂ ಸಬ್ಮಿಟ್ ಮಾಡಿ. ನಂತರ ಮ್ಯಾಪಿಂಗ್ನ ಸ್ಥಿತಿಯನ್ನು ಗ್ರಾಹಕನಿಗೆ ಗ್ರಾಹಕನ ನೋಂದಾಯಿತ ಮೊಬೈಲ್ ನಂಬರ್ಗೆ ಕಳುಹಿಸಲಾಗುವುದು. ನೀವು ನಿಮ್ಮ ಎಟಿಎಂ ಚಾನೆಲ್ನ ಯಾವುದೇ ಎಟಿಎಂ ಅನ್ನು ಬಳಸಿ ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ನಿಮ್ಮ ಆಧಾರ್ ಅನ್ನು ಸೇರಿಸಬಹುದು. ಅದಕ್ಕಾಗಿ ಮೊದಲು ನಿಮ್ಮ ಎಟಿಎಂ ಕಾರ್ಡ್ ಅನ್ನು ಸ್ವೈಪ್ ಮಾಡಿ ಹಾಗೂ ನಿಮ್ಮ ಪಿನ್ ಅನ್ನು ನಮೂದಿಸಿ. ನಂತರ ಸರ್ವಿಸ್ ರಿಜಿಸ್ಟ್ರೇಷನ್ಸ್ ಮೆನುವನ್ನು ಆಯ್ಕೆ ಮಾಡಿಕೊಳ್ಳಿ. ತದನಂತರ ಆಧಾರ್ ರಿಜಿಸ್ಟ್ರೇಷನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ತದನಂತರ ಖಾತೆಯ ಮಾದರಿ ಹಾಗೂ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ನಾವು ನಮ್ಮ ಆಧಾರ್ ಅನ್ನು ಮೊಬೈಲ್ ಫೋನ್ನೊಂದಿಗೆ ಜೋಡಿಸಬಹುದಾ? ಹೌದು, ಖಂಡಿತ. ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ನಿಂದ 567676ಗೆ ಈ ರೀತಿಯಲ್ಲಿ ಎಸ್ಎಂಎಸ್ ಮಾಡಿ, ಯುಐಡಿ ಸ್ಪೇಸ್ ಆಧಾರ್ ನಂಬರ್ ಸ್ಪೇಸ್ ಅಕೌಂಟ್ ನಂಬರ್. ಒಂದು ವೇಳೆ ನಿಮ್ಮ ಮೊಬೈಲ್ ನಂಬರ್ ನೋಂದಣಿ ಆಗದಿದ್ದಲ್ಲಿ ಅಥವಾ ನಿಮ್ಮ ಆಧಾರ್ ನಿಮ್ಮ ಖಾತೆಯೊಂದಿಗೆ ಮುಂಚಿತವಾಗಿಯೇ ಜೋಡಣೆ ಆಗಿದ್ದಲ್ಲಿ ನಿಮಗೆ ಎಸ್ಎಂಎಸ್ ಮೂಲಕ ಉತ್ತರ ಬರುವುದು. ಒಂದು ವೇಳೆ ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ನೊಂದಿಗೆ ನೋಂದಾಯಿತವಾಗಿದ್ದಲ್ಲಿ ನಿಮ್ಮ ಮನವಿಯ ದೃಢೀಕರಣವು ಎಸ್ಎಂಎಸ್ ಮೂಲಕ ಸಿಗುತ್ತದೆ. ನಂತರ ನಿಮ್ಮ ಆಧಾರ್ ನಂಬರ್ ಯುಐಡಿಎಐನೊಂದಿಗೆ ಬ್ಯಾಂಕ್ ಮೂಲಕ ತಪಾಸಣೆ ಮಾಡಲಾಗುವುದು. ಒಂದು ವೇಳೆ ಈ ತಪಾಸಣೆ ಯಶಸ್ವಿ ಆಗದಿದ್ದಲ್ಲಿ ಗ್ರಾಹಕರಿಗೆ ಒಂದು ಎಸ್ಎಂಎಸ್ ಅನ್ನು ಕಳುಹಿಸಲಾಗುವುದು. ಅವರು ತಮ್ಮ ಆಧಾರ್ ನಂಬರ್ ಅಥವಾ ಈ ಆಧಾರ್ನೊಂದಿಗೆ ಎಸ್ಬಿಐ ಶಾಖೆಯನ್ನು ಸಂಪರ್ಕಿಸಬೇಕು. ನಾವು ಆಧಾರ್ ಅನ್ನು ಬ್ಯಾಂಕ್ ಶಾಖೆಯೊಂದಿಗೆ ಹೇಗೆ ಜೋಡಿಸಬಹುದು? ಯಾವುದೇ ಎಸ್ಬಿಐ ಬ್ರಾಂಚ್ಗೆ ಆಧಾರ್ ನಂಬರ್ ಅಥವಾ ಈ ಆಧಾರ್ನ ಕಾಪಿಯನ್ನು ತೆಗೆದುಕೊಂಡು ಹೋಗಿ.
ಶಾಖೆಯಲ್ಲಿ ಆಧಾರ್ ಪತ್ರದ ಜೆರಾಕ್ಸ್ ಪ್ರತಿಯೊಂದಿಗೆ ಮನವಿ ಪತ್ರವನ್ನು ಜಮಾ ಮಾಡಿ. ಅವಶ್ಯಕ ತಪಾಸಣೆ ನಂತರ ಶಾಖೆಯೊಂದಿಗೆ ಜೋಡಿಸಲಾಗುವುದು. ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ಗೆ ಈ ಪ್ರಕ್ರಿಯೆಯ ಬಗ್ಗೆ ಎಸ್ಎಂಎಸ್ನ ಮೂಲಕ ಮಾಹಿತಿ ನೀಡಲಾಗುವುದು.